ಸಿಂಗಲ್ ಪೊಲಿಟಿಷಿಯನ್ ಆಗಿ ಹೇಗೆ ಉಳ್ಕೋತೀರಿ? ವಿಧಾನಸೌಧದಲ್ಲಿ ನಾನು ಹೇಳಿದೆ, ಕರ್ನಾಟಕ ರಾಜ್ಯದಲ್ಲಿ 28,000 ಕೋಟಿ ಬಜೆಟ್ ಇದೆ ನನ್ನ ಇಲಾಖೆಯಲ್ಲಿ, 45% ಅಲ್ಲ. ಜಿರಾಯಿ ಇಲಾಖೆಯಲ್ಲಿ ಇದ್ದಾಗಲೂ ಕೂಡ ಎಲ್ಲೂ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಿಲ್ಲ. ಈ ಸಮಾಜದಲ್ಲಿ ಎರಡು ರೀತಿ ಜನ ಇದ್ದಾರೆ, ಅವ್ರಿಗೆ ಬೇಕೆಂದಾಗ ದೇವ್ರಿಗೆ ಬೇಕು, ಅವ್ರಿಗೆ ಬೇಡದೆ ಇದ್ರೆ ದೇವರೇ ಮಾಡೋದು ಮೂಢನಂಬಿಕೆ ಅನ್ನೋರಿದ್ದಾರೆ. ಬಟ್ ಒಬ್ಬ ರಾಜಕಾರಣಿ ಆದ್ರೆ ಸಾಲ ಇರಲ್ಲ. ಡಾಕ್ಟರ್ ಮಗ ಡಾಕ್ಟರ್ ಆದ, ಇಂಜಿನಿಯರ್ ಮಗ ಇಂಜಿನಿಯರ್ ಆದ, ಐಎಎಸ್ ಮಗ ಐಎಎಸ್ ಆದ, ಐಪಿಎಸ್ ಮಗ ಐಪಿಎಸ್ ಆದ. ನಿಮ್ಮ ಚರಂಡಿ ತೊಳೆಯೋರ ಮಕ್ಕಳಿಗೆ ಏನುಂಟು? ಕರ್ನಾಟಕ ರಾಜ್ಯದಲ್ಲಿ 135-136 ಜನ ಶಾಸಕರು ಇದ್ದಾರಲ್ಲ ಕಾಂಗ್ರೆಸ್ನಲ್ಲಿ, ಅವರಿಗೆ ಶಾಸಕ ಅಂತ ಹೇಳುವಷ್ಟು ಧೈರ್ಯ ಇಲ್ಲ. ಒಂದು ಪ್ರೊಫೈಲ್ ಅಲ್ಲಿ ನೋಡಿದಾಗ 7ನೇ ಕ್ಲಾಸ್ 5ನೇ ಕ್ಲಾಸ್ ದೊಡ್ಡ ಮಟ್ಟದ ಕುಟುಂಬ ಅಲ್ಲ ನಮ್ದು. ನಾವೆಲ್ಲ ಈ ಅನ್ನದಗಳನ್ನ ನೋಡಿರುವುದೇ ಭೂ ಸುಧಾರಣೆ ಕಾಯ್ದೆ ಬಂದ ನಂತರ. ಸರ್, ಯಾವತ್ತು ಬದುಕಲ್ಲಿ ಆರ್ಥಿಕ ಸಂಕಷ್ಟಗಳನ್ನು ನೋಡಿದ್ದೀಯಾ? ಅದು ಬಿಟ್ಟರೆ ಬೇರೆ ಏನು ಇಲ್ಲ. ಆರ್ಥಿಕ ಸಂಕಷ್ಟಗಳ ನಡುವೆ ಬೆಳೆದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ, ನಾನು ಸೈಯದ್ ಹಿದಾಯತ್. ಒಬ್ಬ ರಾಜಕಾರಣಿಯನ್ನ ಸರಳ ಅನ್ನೋ ಕಾರಣಕ್ಕೆ ಹೊಗಳೋದು, ಒಬ್ಬ ಅಧಿಕಾರಿಯನ್ನ ದಕ್ಷ ಅನ್ನೋ ಕಾರಣಕ್ಕೆ ಹೊಗಳುವಂಥದ್ದು, ಒಬ್ಬ ಪತ್ರಕರ್ತರನ್ನ ರಾಷ್ಟ್ರೀಯವಾದಿ ಅನ್ನುವಂತಹ ಕಾರಣಕ್ಕೆ ಹೊಗಳುವಂಥದ್ದು ಸಹಜ. ಸೊ ಇವತ್ತು ನನ್ನ ಜೊತೆ ಸರಳ ಮತ್ತು ಸಿಂಗಲ್ ಪೊಲಿಟಿಷಿಯನ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೂತಿರುವಂಥದ್ದು ನನ್ ಅದರ್ ದೆನ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಒಬ್ಬ ರಾಜಕಾರಣಿ ಸರಳ ಮತ್ತು ಸಿಂಗಲ್ ಆಗಿರೋದು ಹೇಗೆ ಅಂತ? ಹಾಗೇನಿಲ್ಲ, ರಾಜಕಾರಣಿಗಳು ಇರಬೇಕಾದದ್ದೇ ಹಾಗೆ, ಸ್ವಾಭಾವಿಕ ಅದು. ಅದು ಈಗ ಒಬ್ಬ ವ್ಯಕ್ತಿಯನ್ನ ನೀನು ಪ್ರಾಮಾಣಿಕ ಅನ್ನೋದಾಗಲಿ, ಒಬ್ಬ ವ್ಯಕ್ತಿಯನ್ನ ನೀನು ಸರಳ ಅನ್ನೋದಾಗಲಿ, ಒಬ್ಬ ವ್ಯಕ್ತಿಯನ್ನ ನೀನು ರಾಷ್ಟ್ರಪ್ರೇಮಿ ಅನ್ನೋದಾಗಲಿ, ಒಂದರಷ್ಟಿಯಲ್ಲಿ ಪರಿಪೂರ್ಣ ಶಬ್ದ ಮತ್ತು ಅನಿವಾರ್ಯ ಶಬ್ದಗಳಲ್ಲ ಅದು. ಕರೆಕ್ಟ್. ಪ್ರತಿ ವ್ಯಕ್ತಿಯೂ ರಾಷ್ಟ್ರಪತಿ ಆಗಿರಬೇಕು, ರಾಷ್ಟ್ರಪ್ರೇಮಿ ಆಗಿರಬೇಕು. ಪ್ರತಿ ವ್ಯಕ್ತಿಯು ತನ್ನ ಜೀವನದಲ್ಲಿ ತನ್ನ ಚೌಕಟ್ಟಲ್ಲಿ ನಿಯಮದ ವ್ಯವಸ್ಥೆಯಲ್ಲಿ ಬದುಕಬೇಕು. ಕರೆಕ್ಟ್. ಪ್ರತಿ ವ್ಯಕ್ತಿಯು ಪ್ರಾಮಾಣಿಕನಾಗಿರ್ಬೇಕು. ಹಾಗಾಗಿ ದುರಾದೃಷ್ಟಕ್ಕೆ ಏನಾಗಿದೆ ಅಂದರೆ, ಈಗ ಅವ್ರ ಸಂಖ್ಯೆ ಕಡಿಮೆ ಆದ್ರಿಂದ ಇದ್ದವರಲ್ಲಿ ಹುಡುಕಿ ಹೇಳಬೇಕಾಗಿದೆ ಅನ್ನುವಂಥ ಭಾವನೆಗಳು ಬಂದಿದೆ ಜನರ ಮಧ್ಯೆ. ನನ್ನ ಆರೋಪ ಅಲ್ಲ. ಹಾಗಾಗಿ ನಮ್ಮೆಲ್ಲರ ಬದುಕಿನ ಮಧ್ಯೆ ನಾವೆಲ್ಲ ಹೀಗೆ ಬದುಕೊಂಡಿದ್ದೇವೆ, ನೋಡೋಣ ಮುಂದೇನಾಗುತ್ತೆ ಅಂತೇಳಿ. ಓಕೆ ಸರ್, ಯಾವುದೇ ಒಬ್ಬ ರಾಜಕಾರಣಿಯನ್ನು ತೆಗೆದುಕೊಂಡ್ರೆ ಅವ್ರು ಯಾರೋ ಒಬ್ಬರನ್ನು ಫಾಲೋ ಮಾಡೇ ಮಾಡ್ತಾರೆ, ಅವರ ಫುಟ್ ಪ್ರಿಂಟ್ಗಳನ್ನು ಫಾಲೋ ಮಾಡುವಂಥದ್ದನ್ನು ನೋಡ್ತೀವಿ. ಆದರೆ ನೀವು ಸಿಂಗಲ್ ಪೊಲಿಟಿಷಿಯನ್ ಆಗಿ ಹೇಗೆ ಉಳ್ಕೋತೀರಿ ಅಂತ ವಿಭಿನ್ನವಾಗಿ? ಹಾಗಾದ್ರೆ ಈಗ ನಾವೆಲ್ಲ, ನನ್ನಮ್ಮನಿಗೀಗ 97 ವರ್ಷ. ನನ್ನಮ್ಮ, ನನ್ನಪ್ಪ, ನಮ್ಮನೆಯವರೆಲ್ಲ ಕೂಲಿ ಮಾಡ್ಕೊಂಡಿರೋರು ನಾವು. ಓಕೆ. ದೇವರಾಜ ಅರಸರ ಭೂ ಸುಧಾರಣೆ ಕಾಯ್ದೆ ಸಂದರ್ಭದಲ್ಲಿ ನಮಗೆ ಸ್ವಂತ ಭೂಮಿ ಅಂತ 2 ಎಕರೆ ಸಿಗುತ್ತೆ. ಅಲ್ಲಿವರೆಗೆ ನಮ್ಮ ಭೂಮಿಗಳಿರಲಿಲ್ಲ. ಓಕೆ. ಆ ಕುಟುಂಬದ ಬಂದ ಹಿನ್ನೆಲೆಯಲ್ಲಿ ನಮಗೆ ಒಂದು, ನನ್ನ ಹಿಂದಿನ ತಲೆಮಾರು ಯಾರು ರಾಜಕಾರಣಿಗಳಲ್ಲ. ನನ್ನಪ್ಪ ಗ್ರಾಮ ಪಂಚಾಯತ್ ಮೆಂಬರ್ ಆಗಿರಲಿಲ್ಲ, ನನ್ನಮ್ಮನೇ ರಾಜಕಾರಣ ಏನಂತ ಗೊತ್ತಿಲ್ಲ. ಹಾಗಾಗಿ ಪಾರ್ಟಿ ನನಗೊಂದು ಕರೆದು ಒಂದು ಅವಕಾಶ ಕೊಡುತ್ತೆ. ತಾಲೂಕು ಪಂಚಾಯತ್ ನಿಲ್ಲಕ್ಕೆ, ಗ್ರಾಮ ಪಂಚಾಯತ್ ನಿಲ್ಲಕ್ಕೆ, ಜಿಲ್ಲಾ ಪಂಚಾಯತ್ ನಿಲ್ಲಕ್ಕೆಲ್ಲ ಅವಕಾಶಗಳು ಕೊಡುತ್ತೆ. ಪಾರ್ಟಿ ಒಬ್ಬ ಕಾರ್ಯಕರ್ತನಾಗಿ ಪಾರ್ಟಿ ಮಧ್ಯೆ ನಾನು ಬೆಳೀತಾ ಬರ್ತೇನೆ. ಓಕೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಪಾರ್ಟಿ ರಾಜ್ಯದಲ್ಲಿ ಬಹುದೊಡ್ಡ ಜವಾಬ್ದಾರಿಗಳನ್ನು ಪಾರ್ಟಿಯಲ್ಲಿ ಕೊಡುತ್ತೆ. ಈಗ ನನಗೆ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ನಾನು BJP ಸದಸ್ಯನಾಗಿದ್ದೆ. ಯೋಗಾನುಯೋಗ ನರೇಂದ್ರ ಮೋದಿಯವರು 1.5 ದಿವಸ ಯಾವ ಕಾರ್ಯಕಾರಿಣಿಯಲ್ಲಿ ಪಾಲ್ಗೊಳ್ತಾರೋ ಅಷ್ಟು ಹೊತ್ತು ಅವ್ರ ಜೊತೆಯಲ್ಲಿ ಕಾಲ ಕಳೆಯಲಿಕ್ಕೆ ಅವಕಾಶ ಇರುವ ಕರ್ನಾಟಕದ ಕೆಲವು ಮುಖಂಡರಲ್ಲಿ ನಾನೊಬ್ಬ ಅಂತ ನನಗನ್ಸುತ್ತೆ. ಓಕೆ. ಹಾಗಾಗಿ ಪಾರ್ಟಿಯ ಮಧ್ಯೆ ನಾನು ಬೆಳೀತಾ ಬಂದಿರೋದ್ರಿಂದ ಯಾರನ್ನೂ ಫಾಲೋ ಮಾಡಬೇಕು ಅಂತೇನಿಲ್ಲ. ಪಾರ್ಟಿಯ ಕೆಲವು ಭಾಳ ಆದರ್ಶ ವ್ಯಕ್ತಿಗಳು ನನಗೆ ಸಿಕ್ಕಿದ್ರು, ಭಾಳ ಆದರ್ಶ ಕೆಲವು ಸಿಕ್ಕಿದ್ರು, ಡಾಕ್ಟರ್ ಆಚಾರ್ ಅಂತ ಹಿರಿಯರು ನನಗೆ ಸಿಕ್ಕಿದ್ರು. ಅವರ ವೈಚಾರಿಕ ವಿಚಾರಗಳು, ಅವರ ಬದ್ಧತೆಗಳು, ಅವರ ಸ್ಪಷ್ಟತೆಗಳು ಅವೆಲ್ಲವೂ ಕೂಡ ನನ್ನಲ್ಲಿ ಒಂದಷ್ಟು ಪ್ರಭಾವವನ್ನು ಬೀರಿದೆ ಅಂತ ನನಗನ್ಸಿದೆ. ಓಕೆ. ಯಾರನ್ನು ತುಂಬ ಫಾಲೋ ಮಾಡ್ತೀರಿ ಈ ರಾಜಕಾರಣದಲ್ಲಿ? ಯಾರನ್ನು ಫಾಲೋ ಮಾಡಬೇಕಂತಿಲ್ಲ, ಆದರೆ ಕೆಲವು ಆದರ್ಶ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ಉದಾಹರಣೆಗೆ ನೀವು, ನಾನು ಹೇಳಿದೆ ಡಾಕ್ಟರ್ ಆಚಾರು ಅಂತೇಳಿ ಹೇಳಿದೆ. ಅವ್ರಿಗೆ ಯಾವ ಲೋಕಾಯುಕ್ತರು ಬೇಡ, ಆ ರಾಜಕಾರಣಿಗೆ ಯಾವ ಲೋಕಾಯುಕ್ತರ ಅವಶ್ಯಕತೆಗಳಿಲ್ಲ. ಹೌದು. ಅವರೇ ಯೋಗ್ಯರು ಅನ್ನುವಂಥ ಮಟ್ಟಕ್ಕೆ ಬರೋರು. ಇವತ್ತಿನ ಸ್ಪರ್ಧಾ ಕಣದ ರಾಜಕಾರಣದಲ್ಲಿ ಹಣವೇ ರಾಜಕಾರಣದ ಪ್ರಾಧಾನ್ಯತೆ ಇರುವಂಥ ವ್ಯವಸ್ಥೆಯ ನಡುವೆ, ಜಾತಿ ಬಿಟ್ಟರೆ ರಾಜಕಾರಣ ಇಲ್ಲ ಅನ್ನುವಂಥ ವ್ಯವಸ್ಥೆಯ ನಡುವೆ, ಕರೆಕ್ಟ್, ಅಂಥವ್ರು ಎಷ್ಟು ಮುಖ್ಯವಾಹಿನಿಗೆ ಬರ್ತಾರೆ ಅನ್ನೋದು ಕಾಲಕ್ಕೆ ಬಿಟ್ಟು ವಿಚಾರ. ಆದರೆ ಅಂಥ ಹಿರಿಯರು ನಮ್ಮ ಜೊತೆಯಲ್ಲಿ ಇದ್ದಾರೆ ತುಂಬ ಜನ. ಹಾಗಾಗಿ ಅವರ ಒಡನಾಟಗಳು ಮತ್ತು ಅಂಥವರ ಒಡನಾಟಗಳು ನನ್ನನ್ನು ಒಂದಿಷ್ಟು ಶಕ್ತಿ ಕೊಟ್ಟು ರಾಜಕಾರಣದಲ್ಲಿ 3 ಸತಿ ಮಂತ್ರಿ ಆಗಲಿಕ್ಕೆ, ಒಂದು ಸಾರಿ ವಿರೋಧ ಪಕ್ಷ ನಾಯಕನಾಗಲಿಕ್ಕೆ, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗುವುದು ಅಪರೂಪ ಅಂತ ಅನ್ನುವಂಥ ವ್ಯವಸ್ಥೆಯ ನಡುವೆ ನನಗೆಲ್ಲ ಅವಕಾಶಗಳು ಸಿಕ್ಕಿದೆ. ಪಾರ್ಟಿ ನಿರ್ದೇಶನ ಮತ್ತು ಪಾರ್ಟಿ ವೈಚಾರಿಕ ವಿಚಾರಗಳು ಈ ಸ್ಪಷ್ಟತೆ ಹಿನ್ನೆಲೆಯಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ಕೆಲಸಗಳನ್ನು ಮಾಡ್ತೇನೆ. ಅಧಿಕಾರ ಸಿಕ್ಕಾಗ ಅದೊಂದು ಅವಕಾಶ ಅಂತೇಳಿ ನನ್ನ ಮಿತಿಯೊಳಗೆ ನಾನು ಕೆಲಸ ಮಾಡಿದ್ದೆ. ಈ ಯಾಕೆ ಈ ರಾಜಕೀಯದ ಸೆಳೆತ ಯಾಕೆ ಅಂತ? ಸಾಮಾನ್ಯವಾಗಿ ನನಗೆ ಈ
ನನ್ನ ಊರಲ್ಲಿ ಸ್ವಲ್ಪ ಜನಪರ ಹೋರಾಟ ಮಾಡುವಂತ ಆಸಕ್ತಿ ಇತ್ತು ನನಗೆ ಅಲ್ಲೆಲ್ಲ ಯಾರಿಗೆ ಅನ್ಯಾಯ ಆಯಿತು ರೈತರಿಗೆ ಆಯಿತು ಅವರಿಗೆ ಆಯಿತು ಇವರಿಗೆ ಆಯಿತು ಅಂದಾಗ ಒಂದಷ್ಟು ಜನರು ಕಟ್ಕೊಂಡು ತಾಲೂಕು ಕಚೇರಿ ಮುಂದೆ ನಾನೆಲ್ಲ ನ್ಯಾಯ ಕೇಳ್ತಾ ಇದ್ದೆ ಅದು ಪ್ರತಿಭಟನೆ ಅನ್ನೋದಕ್ಕಿಂತ ನ್ಯಾಯಕ್ಕೋಸ್ಕರ ಆಗ್ರಹಪಡಿಸ್ತಾ ಇದ್ದೆ ಸ್ವಾಭಾವಿಕವಾಗಿ ಕೆಲವು ಮನುಷ್ಯರು ಅಂತ ಹುಚ್ಚಿರುತ್ತೆ ಅಂಥದ್ರು ನಾನೊಬ್ಬ ಒಂದ್ಸರಿ ಜನರಿಗೆ ಕುಡಿಲಿಕ್ಕೆ ನೀರು ಕೊಟ್ಟಿರಲಿಲ್ಲ ಆಡಳಿತ ನಡೆಸುವವರಿಗೂ ಜನರಿಗೂ ಗಲಾಟೆ ಆಗುತ್ತೆ ಅದರ ಮಧ್ಯದಲ್ಲಿ ನಾನು ಹೋಗ್ತೇನೆ ಜನರೆಲ್ಲ ಬಂದು ಕೊಡಪಾನ ಹಿಡ್ಕೊಂಡು ನನ್ನ ಜೊತೆ ಕೂತ್ಕೊಂಡು ಬಿಡ್ತಾರೆ ನೀರು ಬಿಡೋರಿಗೆ ಹೇಳೋದಿಲ್ಲ ಅಂತೇವೆ ಸರ್ಕಾರ ಮಂದು ಬಿಡುತ್ತೆ ಅದೆಲ್ಲ ಒಂದು ಶೇಂದಿ ತೆಗೆಯುವಂತ ಮೃತ್ಯದಾರರ ಚಿವಡೆ ನಡೆಯುತ್ತೆ ಅಕ್ಷರಭ್ಯಾಸವೇ ಇಲ್ಲದಿರುವಂತ ಕೆಲವು ವ್ಯಕ್ತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಮ್ಮ ಉದ್ಯೋಗವನ್ನು ಕಳ್ಕೊಳ್ತಾರೆ ಆವಾಗ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಬಗ್ಗೆ ನಿಮ್ಮ ಮಾಧ್ಯಮ ಲೋಕ ಏನು ಹೇಳ್ತಿತ್ತು ಅಂತ ಹೇಳಿದ್ರೆ ಈ ಲಂಕೇಶ್ ಒಂದು ಸತಿ ಬರೆದಿದ್ರು ವಿದ್ಯೆಗೂ ಮತ್ತು ಹಣಕ್ಕೂ ಗಂಟು ಹಾಕಿರುವಂತ ಜಿಲ್ಲೆ ಯಾವುದು ಕೇಳಿದ್ರೆ ಅದು ಕರಾವಳಿ ಜಿಲ್ಲೆ ಅಲ್ಲಿ ಜನಪರ ಹೋರಾಟಕ್ಕೆ ಮೌಲ್ಯಗಳೇ ಇಲ್ಲ ಅಂತ ಹೇಳ್ತಾ ಇದ್ರು ಹಾಗೆ ಹೇಳುವಾಗ ಅವ್ರು ಏನು ಕಾರಣಗಳನ್ನು ಕೊಡ್ತಾ ಇದ್ರು ಅಂದ್ರೆ ಗೋಕಾಕ್ ಚಳವಳಿಯಲ್ಲಿ ಇಡೀ ಕರ್ನಾಟಕ ಹೊತ್ತಿ ಉರಿದಾಗ ದಕ್ಷಿಣ ಕನ್ನಡ ಮೌನವಾಗಿ ಮಲಗಿತ್ತು ರೈತರ ಹೋರಾಟದ ಸಮಸ್ಯೆ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆ ಸೊಲ್ಲೆತ್ತಿಲ್ಲ ಜನಪರ ಹೋರಾಟಕ್ಕೆ ಹೇಳಿಸಿದ ನೆಲ ಅಲ್ಲ ಅಂತ ಅವ್ರು ಬರೆದಿದ್ರು ನನಗೆ ಆಗ ಸಣ್ಣವನಿದ್ದಾಗ ಓದಿದ ನೆನಪು ನಾನು ಹೇಳಿದ್ನಲ್ಲ ಈ ಶೇಂದಿ ತೆಗೆಯುವರು ಇವರೇನು ಮಾಡಿದ್ರು ಹೋರಾಟ ಮಾಡಿ 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 ಸರ್ಕಾರವನ್ನೇ ಮಣಿಸಿಬಿಟ್ರು ಸರ್ಕಾರವೇ ಪುನಃ ಶೇಂದಿ ತೆಗಿಲಿಕ್ಕೆ ಅವರಿಗೆ ಅನುಮತಿ ಕೊಡ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ವೀರೇಂದ್ರ ಪಾಟೀಲರು ಶೇಂದಿ ನಿಷೇಧ ಕಾಯ್ದೆ ತಂದಾಗ ದಕ್ಷಿಣ ಕನ್ನಡಕ್ಕೆ ರಿಯಾಯಿತಿ ಅನ್ನುವಂಥ ಒಂದು ವಿಚಾರಗಳು ಬಂದದ್ದು ಜನಪರ ಹೋರಾಟದ ಮೂಲಕ ಆ ಹೋರಾಟ ಮಾಡಿದವರು ಯಾರು ಕೇಳಿದ್ರೆ ಅಕ್ಷರಭ್ಯಾಸವೇ ಇಲ್ಲದಿರುವಂಥ ಶೇಂದಿ ತೆಗೆಯುವಂಥ ಹೆಬ್ಬೆಟ್ಟಿನ ಜನರೇ ಅದರಲ್ಲಿ ಹೆಚ್ಚಿದ್ರು ಅಂಥವ್ರ ಮಧ್ಯೆ ನಾನು ಓಡಾಟ ಮಾಡಿಕೊಂಡಿದ್ದೆ ಓಕೆ ಹಾಗಾಗಿ ಜನಪರವಾದಂಥ ಚಳವಳಿಯ ಕಲ್ಪನೆಗಳು ನನ್ನನ್ನು ಹೆಚ್ಚು ಆಕರ್ಷಿಸಿತ್ತು ನಾನು ಬೆಳೀತಾ ಬಂದಾಗ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತನಾಗಿದ್ದ ಹಿನ್ನೆಲೆಯಲ್ಲಿ ನನಗೆ ಸಾಕಷ್ಟು ಅವಕಾಶಗಳಾಯಿತು ಅಂತ ನನಗನ್ಸುತ್ತೆ ಸರ್ ತುಂಬ ಜನ ಕೇಳ್ತಾ ಇದ್ರು ನಿಮ್ಮ ವಿಕಿಪೀಡಿಯಾ ಓಪನ್ ಮಾಡಿದ್ರೆ ಒಂದು ಪ್ರೊಫೈಲಲ್ಲಿ ನೋಡಿದಾಗ ಏಳನೇ ಕ್ಲಾಸ್ ಐದನೇ ಕ್ಲಾಸ್ ಒಂದು ಪ್ರಾಥಮಿಕ ಶಿಕ್ಷಣವೇ ಅದಕ್ಕಿಂತ ಜಾಸ್ತಿ ಹೋಗಲಿಲ್ಲ ಯಾಕೆ ಅಂತ ಯಾಕೆ ಹೋಗ್ಲಿಕ್ಕೆ ಕೇಳ್ತಾರೆ ಮನೆಯಲ್ಲಿ ಕೂಲಿ ಮಾಡುವವ್ರು ನಾವು ನನ್ನ ಅಪ್ಪ ಅಮ್ಮ ಕೂಲಿ ಮಾಡ್ಲಿಕ್ಕೆ ಹೋಗುವಾಗ ನನಗೆ ಶಾಲೆಗೆ ಪುಸ್ತಕ ಬೇಕು ಅಂತ ಅನಿಸುವಷ್ಟು ದೊಡ್ಡ ಮಟ್ಟದ ಕುಟುಂಬ ಅಲ್ಲ ನಮ್ದು ನಾವೆಲ್ಲ ಈ ಅನ್ನದಗಳನ್ನ ನೋಡಿರುವುದೇ ಭೂ ಸುಧಾರಣೆ ಕಾಯ್ದೆ ಬಂದ ನಂತರ ಅಲ್ಲಿವರೆಗೆ ನಾವಂದ್ರೆ ನನ್ನಂತವ್ರು ನಮ್ಮ ಕುಟುಂಬದಂತವ್ರು ಅದನ್ನೇನು ವೈಭವೀಕರಿಸಿಕ್ ನಾನು ಹೇಳ್ತಾ ಇಲ್ಲ ರಾಗಿ ಗಂಜಿ ಕುಡಿಯೋರು ನಾವೆಲ್ಲ ಅವತ್ತಿನ ಕೂಲಿ ಮಾಡಿ ಅವತ್ತು ಬದುಕೋರು ಅನ್ನ ಅಂತೇಳಿ ನಮ್ಮ ಅನ್ನ ಅಂತ ನೋಡಿರುವುದೇ ಭೂ ಸುಧಾರಣೆ ಕಾಯ್ದೆ ನಂತರ ಈ ಸತ್ಯವನ್ನು ಮರೆಮಾಚಿಬಾರ್ದು ಯಾರು ಸತ್ಯಕ್ಕೆ ಅಪಚಾರ ಮಾಡಬಾರ್ದು ಅನ್ನೋದು ಅದೇ ಕಾರಣಕ್ಕೆ ಆಮೇಲೆ ಏನೂ ಆಗಿರ್ಬೋದು ಈಗ ಈ ಅನ್ನದಗಳು ನೋಡಿರೋದು ನಾವು ಭೂ ಸುಧಾರಣೆ ಕಾಯ್ದೆ ನಂತರ ಅನ್ನೋದನ್ನು ನಾನು ಅಲ್ಲಗಳಿದ್ದಿಲ್ಲ ಅಂಥ ಸಂದರ್ಭದಲ್ಲಿ ಶಾಲೆ ಪ್ರಾಧಾನ್ಯತೆಯೋ ಕೂಲಿ ಪ್ರಾಧಾನ್ಯತೆಯೋ ಅಂತ ಕೇಳಿದಾಗ ನಮ್ಮ ಜೊತೆ ನಾನು ಕೂಲಿಗೆ ಹೋಗ್ತಿದ್ದೆ ನಂದೇನು ತಪ್ಪಿಲ್ಲ ಕಲಿದಿದ್ದಕ್ಕೆ ಬಟ್ ಆಸಕ್ತಿ ಇತ್ತು ಓದಬೇಕು ಅಂತ ಸಹಜವಾಗಿ ಆಗ ಆಸಕ್ತಿ ಇರುತ್ತೆ ಶಾಲೆ ಬಿಡೋದು ನನ್ನಂಥವ್ರು ಮಾಮೂಲಿ ಎಷ್ಟೇ ನನ್ನಂಥವ್ರ ಕುಟುಂಬದವ್ರಿಗೆ ಹೇಳ್ಕೊಳ್ತದೆ ಆಶ್ಚರ್ಯ ಓಕೆ ಯಾರು ಕೂಡ ಹೇಳಲಿಲ್ವಾ ನಾವು ಸಪೋರ್ಟ್ ಮಾಡ್ತೀವಿ ಓದಿ ಸಹಾಯ ಎಲ್ಲ ಸಪೋರ್ಟ್ ಮಾಡ್ಲಿಕ್ಕೆ ಎಲ್ಲರೂ ಒಂದೇ ನಮ್ಮನೆ ಅವ್ರು ಈಗ ನಾನಿದ್ದೇನೆ ಅಂತ ಹೇಳಲಿಕ್ಕೆ ನಮ್ಮ ನನ್ನ ತಲೆಮಾರಿನ ಮಧ್ಯದಲ್ಲಿ ನಾನಿದ್ದೇನೆ ಅನ್ನೋರು ಕೂಡ ಕೂಲಿ ಮಾಡೋರು ಇದ್ದಾರೆ ಇರೋರು ಹಾಗಾಗಿ ಅದೇನು ದೊಡ್ಡದಲ್ಲ ಓಕೆ ಸಮಾಜ ಆಗಿರುತ್ತೆ ಅದ್ರ ಮಧ್ಯೆ ಬಂದಿದ್ದೇವೆ ಖುಷಿ ನಮಗೆ ಯಾವತ್ತಾದ್ರೂ ಅನ್ಸಿತ್ತ ಸರ್ ನಾನು ಕಾಲೇಜಿಗೆ ಹೋಗ್ಬೇಕಿತ್ತು ಅಲ್ಲ ಈಗ ಅನ್ಸಿತ್ತು ಅಲ್ಲ ಈಗ ಹೋಗ್ಲಿ ಈಗ ಹೋಗಿ ಅನ್ಸುತ್ತೆ ಅಂತ ಇಟ್ಕೊಳ್ಳಿ ಪ್ರಾಯ 63 ಆಯ್ತಲ್ಲ ಹೋಗ್ಲಿ ಬಟ್ ಎಲ್ಲೋ ಒಂದು ಕಡೆ ಅದು ಫೀಲ್ ಇದ್ದೇ ಇರುತ್ತಲ್ಲ ಸರ್ ಸಹಜವಾಗಿ ಒಂದು ಉನ್ನತ ಶಿಕ್ಷಣಕ್ಕೆ ಹೋಗುವಂಥ ಅವಕಾಶಗಳಿದ್ರೆ ಒಂದಷ್ಟು ವಿಚಾರಗಳನ್ನು ಮತ್ತಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗ್ತಿತ್ತು ಅಂತ ಅನಿಸಿತ್ತು ಅದನ್ನು ಬಿಟ್ಟರೆ ಏನೋ ಕೇಳಿದ್ರೆ ಬಯಲು ವಿಶ್ವವಿದ್ಯಾನಿಲಯದಲ್ಲಿ ನಮ್ಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ ಪ್ರಪಂಚ ಕಲೀಲಿಕ್ಕೆ ಅಂತ ನನಗನ್ಸಿದೆ ಹಾಗಾಗಿ ಅವತ್ತಿನ ಶಿಕ್ಷಣ ಹೆಚ್ಚಾಗಬೇಕಾಗಿತ್ತು ಅನ್ನೋ ಆಸೆಯ ನಡುವೆಯೂ ಅಕ್ಷರಭ್ಯಾಸ ಆದರೆ ಉಂಟಾಯ್ತಲ್ಲ ನನ್ನಂಥವನಿಗೆ ನನಗಿಂತ ಅಕ್ಷರಭ್ಯಾಸ ಇಲ್ಲದಿದ್ದವರು ಇದ್ದಾರಲ್ಲ ಅನ್ನೋ ಸಮಾಧಾನ ಇದೆ ನನಗೆ ಕರೆಕ್ಟ್ ಸರ್ ಶಾಲೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಕೂತು ಕಲಿಯುವಂತಹ ಶಿಕ್ಷಣಕ್ಕೂ ಜೀವನ ಕಲಿಸಿಕೊಡುವಂತಹ ಪಾಠಕ್ಕೂ ಏನಾದರೂ ತಾಳೆ ಮಾಡಿ ನೋಡಿದ್ದು ನನ್ನ ಊರಿನಲ್ಲಿ ಶಿವರಾಮ ಕಾರಂತರು ಅಂತೇಳಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಬಹಳ ಹಿರಿಯ ಸಾಹಿತಿಗಳಿದ್ರು ಅವ್ರ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ ನಾವೆಲ್ಲ ಹುಟ್ಟುವ ಮುಂಚೆ ಬೇರೆ ಜಾತಿ ಹುಡುಗಿಯ ಮದುವೆ ಆದವರು ಅವರು ಅವರ ಪರಂಪರೆ ಕಾರಂತರು ಅಂದರೆ ಬ್ರಾಹ್ಮಣರು ಅವರ ಪರಂಪರೆಯನ್ನು ಪರಂಪರೆಯ ಚೌಕಟ್ಟಲ್ಲೇ ಬದುಕಿದಂಥ ಅವರ ಅಪ್ಪ ಶೇಷ ಕಾರಂತರ ಮನೆ ಅಂಗಳದಲ್ಲಿ ಪರಿಶಿಷ್ಟ ಜಾತಿಗೆ ಊಟ ಬಡಿಸಿ ಅಪ್ಪನ ಹತ್ರ ಬಯಸ್ಕೊಂಡವರು ಹಾಗಾಗಿ ಕರೆಕ್ಟ್ ಅಂಥ ಹಿರಿಯರೊಬ್ಬರು ಏನು ಹೇಳ್ತಾರೆ ಅಂದರೆ ನಾಲ್ಕು ಗೋಡೆಗಳ ಮಧ್ಯೆ ಕೊಡುವಂಥ ಶಿಕ್ಷಣಕ್ಕೂ ಮಕ್ಕಳಿಗೆ ನೆಲ ಜಲ ಪರಿಸರ ಕಾಡು ಗುಡ್ಡ ಬೆಟ್ಟ ಜರಿ ತೊರೆಗಳನ್ನು ತೋರಿಸಿಕೊಡುವಂಥ ಶಿಕ್ಷಣಕ್ಕೂ ಜೀವನಾನುಭವ ಮತ್ತು ಲೋಕಾನುಭವದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಹಾಗಾಗಿ ಪಠ್ಯಪುಸ್ತಕ ಒಂದು ಭಾಗ ಆಗಬೇಕು
ಜೀವನೋತ್ಸವ ಮತ್ತು ಪರಿಸರದಲ್ಲಿ ಹೇಳುವಂತ ಶಿಕ್ಷಣ ಅವರ ಬದುಕಿಗೆ ಭದ್ರತೆ ಕೊಡುತ್ತೆ. ಹಾಗಾಗಿ ನಾಲ್ಕು ಗೋಡೆಗಳ ಮಧ್ಯಗಳ ಪಡೆಯುವಂತ ಶಿಕ್ಷಣಕ್ಕಿಂತ ಲೋಕಾನುಭವದ ಶಿಕ್ಷಣಗಳು ಮಕ್ಕಳಿಗೆ ಹೆಚ್ಚು ಕೊಡಬೇಕು ಅಂತ ಹೇಳ್ತಾ ಇದ್ರು. ಕರೆಕ್ಟ್. ಅವ ತನ್ನ ಬದುಕನ್ನು ಅವ ಕಟ್ಟಿಕೊಳ್ಬೇಕು ಅಂತೇಳಿ ಇವತ್ತಿ ನಾನು ಈ ಎನ್ ಐ ಪಿ ಬಗ್ಗೆ ಯಾಕೆ ಸಮರ್ಥನೆ ಮಾಡ್ತೇನೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಕೆಲವು ವಿಚಾರಗಳು ಕೌಶಲ್ಯಾಭಿವೃದ್ಧಿ ಸೇರಿದಂತೆ ಅನೇಕ ವಿಚಾರಗಳು ಒಬ್ಬ ಮನುಷ್ಯ ತನ್ನ ಕಾಲ ಮೇಲೆ ತಾನು ನಿಲ್ಲಕ್ಕೆ ಸಾಧ್ಯ ಆಗ್ಬೋದು ಅನ್ನುವಂಥ ಮಟ್ಟ ಇದೆ ಅಂತ ನನಗನ್ಸಿತ್ತು. ಆ ಕಾರಣಕ್ಕೆ ಇವತ್ತಿನ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸರಿ ಅಂತ ನನಗನ್ಸಿದೆ, ರಾಜಕೀಯ ಕಾರಣಗಳಿಗೋಸ್ಕರ ಅಲ್ಲ. ಹಾಗಾಗಿ ನಾನು ಸಮರ್ಥನೆ ಮಾಡ್ತೇನೆ. ಸರ್, ಈಗ ಮನೆಯಲ್ಲಿ ನೀವೇ ದುಡಿಬೇಕಿತ್ತು ಅನ್ನುವಂಥದ್ದನ್ನು ಹೇಳ್ತಾ ಇದ್ರಿ, ಎಷ್ಟು ಜನ ಇದ್ರಿ ಸರ್ ನಿಮ್ಗೆ? ಎಷ್ಟು ಜನ? ನನಗೆ ಇಬ್ಬರು ಅಕ್ಕ ಇದ್ರು, ಅಮ್ಮ ಇದ್ರು. ಅಪ್ಪ ತೀರಿ ಹೋಗಿದ್ದು ಸಣ್ಣವಿರುವಾಗಲೇ. ಅಕ್ಕ ಮತ್ತು ಇಬ್ಬರು ಅಕ್ಕ ಇದ್ರು, ಅಣ್ಣ ಅಣ್ಣ ಅಮ್ಮ ಇದ್ರು. ನನಗೆ ಅಣ್ಣ ತಮ್ಮಂದ್ರೆ ಯಾರಿಲ್ಲ. ನಮ್ಮ ಹತ್ರ ಅದೇ ಹೇಳಿದ್ನಲ್ಲ, 2 ಎಕರೆ ಭೂಮಿ ಇತ್ತು. ಓಕೆ. ಅದನ್ನು ಮಾಡಿಕೊಂಡಿದ್ದೇವೆ ನಾವು. ಹವ್ಯಾಸಕ್ಕೋಸ್ಕರ ನಾನು ಕೆಲವು ಮಾಧ್ಯಮಕ್ಕೆ ಕೆಲವು ಚುಟುಕಗಳನ್ನು ಬರಿತಾ ಇದ್ದೆ. ಆ ನಂತರ ಅದು ಲೇಖನ ಆಗಿ ಪರಿವರ್ತನೆ ಆಯಿತು. ನಾನು ಆ ಕಾರಣಕ್ಕೆ ಒಂದು ಫೋಟೋಗ್ರಾಫರ್ ಆದೆ. ಅಲ್ಲಿಂದ ನನ್ನ ಬದುಕಿನ ರೂಪಗಳು ಬೇರೆ ಬೇರೆ ಆಯಿತು. ಅದ್ರ ಮೊದಲು ರಾಜಕಾರಣಕ್ಕೆ ಬಂದೆ. ಫೋಟೋಗ್ರಾಫರ್ ಆಗಿದ್ರಿ? ಓಕೆ. ಅಂದರೆ ಲೈಕ್ ಬೇರೆಯವ್ರ ಹತ್ರ ಕೆಲಸ ಮಾಡ್ತಿದ್ರ ಅಥವಾ ನಿಮ್ಮದೇ ಓನಿತ್ತ ಸರ್? ನಂದೇ ಹವ್ಯಾಸ, ನಂದೇ ಹವ್ಯಾಸ, ನಂದೇ ಸ್ಟುಡಿಯೋ ಇತ್ತು. ಈಗ ರಾಷ್ಟ್ರೀಯ ಹೆದ್ದಾರಿ ಆದ್ರಿಂದ ಅದೆಲ್ಲ ಹೋಯ್ತು. ಸರ್, ಯಾವತ್ತು ಬದುಕಲ್ಲಿ ಆರ್ಥಿಕ ಸಂಕಷ್ಟಗಳನ್ನು ನೋಡಿದ್ದಿದ್ಯಾ? ಅದು ಬಿಟ್ಟರೆ ಬೇರೆ ಏನು ಇಲ್ಲ ನನ್ನ ಹತ್ರ. ಆರ್ಥಿಕ ಸಂಕಷ್ಟಗಳ ನಡುವೆ ಬೆಳೆದವು ನಮ್ಮ. ಹಾಗಾಗಿ ನಂಗೇನು ಸಮಸ್ಯೆಗಳು ಬರಲಿಲ್ಲ. ಸಾಲಕ್ಕೆ ಬಡ್ಡಿ ಕಟ್ಟೋದು ಬಿಟ್ಟರೆ ಮತ್ತೇನು ಸಮಸ್ಯೆಗಳು ಇರಲಿಲ್ಲ. ಈಗ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದರೆ ನನ್ನ ಗೌರವ ಧನಗಳು ಇದು ಬರೋದ್ರಿಂದ ಆ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗಿದೆ. ಓಕೆ. ಮಿತಿ ಮೀರಿಲ್ಲ, ಸಮಸ್ಯೆ ಇಲ್ಲ ಅಂತಲ್ಲ, ಆ ಸದ್ಯಕ್ಕೆ ನೆಮ್ಮದಿಯಲ್ಲಿದ್ದೇನೆ. ಅಂದರೆ ಯಾಕೆ ಸಾಲ ಆಗ್ತಾ ಇತ್ತು ಅಂತ ಜಾಸ್ತಿ? ಆ ಕೆಲವು ಸಾರಿ ನಮ್ಮ ಖರ್ಚು ವೆಚ್ಚಗಳು ಜಾಸ್ತಿ ಆದಾಗ ಸಾಲ, ನಿಮಗೂ ಗೊತ್ತಿಲ್ವ, ನಿಮ್ಮ ಖರ್ಚು ಜಾಸ್ತಿ ಆದ ಕೂಡ ಸಾಲ ಆಗುತ್ತೆ. ಸಾಲ ಅದನ್ನು ತೀರಿಸುವರೆಗೆ ಕಷ್ಟಪಡ್ಬೇಕು, ಅದೇ ಬದುಕಿನ ಭಾಗ ಅದು. ಬಟ್ ಒಬ್ಬ ರಾಜಕಾರಣಿ ಆದರೆ ಸಾಲ ಇರಲ್ಲ ಮತ್ತು ಆರಾಮಾಗಿರಬಹುದು, ಲೈಫಲ್ಲಿ ಸೆಟ್ಲ್ ಆಗಬಹುದು ಅಂತಾರೆ. ಈಗ ನೀವು ರಾಜಕಾರಣವನ್ನು ಯಾವ ಮಾನದಂಡದಲ್ಲಿ ತಗೊಳ್ತೀರೋ ಕರೆಕ್ಟ್ ಅನ್ನೋದ್ರ ಮೇಲೆ ನಿಮ್ಮ ರಾಜಕಾರಣ ಮತ್ತು ಸಾರ್ವಜನಿಕ ಜೀವನ ಬೆಳೆಯುತ್ತೆ. ಕರೆಕ್ಟ್. ಪತ್ರಕರ್ತನಾದವನೊಬ್ಬನಿಗೆ ಸಾಲ ಇರೋದಿಲ್ಲ, ದೊಡ್ಡ ಉದ್ಯಮ ಮಾಡ್ಕೊಳ್ತಾನೆ ಅಂತ ಸಮಾಜ ಅನಿಸ್ಬೋದು. ಆದರೆ ಆ ಮಾಧ್ಯಮ ಲೋಕದಲ್ಲಿ ಇದ್ದವರಿಗೆ ಅದರ ಕಷ್ಟ ನಷ್ಟಗಳೇನು ಅಂತ ಗೊತ್ತು. ಕರೆಕ್ಟ್. ಹಾಗಂತ ಮಾಧ್ಯಮದಲ್ಲಿರುವಂಥ ವಿಶ್ವಾಸವನ್ನು ಬಿಟ್ಟು ಕೈ ಹಾಕಿದರೆ ಮನುಷ್ಯನಿಗೆ ಸಮಸ್ಯೆಗಳು, ಸವಾಲುಗಳು, ಅಪವಾದಗಳು ಬರುತ್ತೆ. ಕರೆಕ್ಟ್. ಅದರಲ್ಲಿದ್ದಾಗ ಒಂದಿಷ್ಟು ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಬರ್ತದೆ. ಅದನ್ನೆಲ್ಲವನ್ನು ನಿಭಾಯಿಸಿಕೊಂಡು ಮುಂದೆ ಹೆಜ್ಜೆ ಇಡಬೇಕು. ಹಾಗಾಗಿ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕ್ಷೇತ್ರದಲ್ಲಿದ್ದಾನೆ ಎನ್ನುವ ಕಾರಣಕ್ಕೆ ಅವನ ಆರ್ಥಿಕತೆ ಮೇಲೆ ಪರಿಣಾಮ ಬೀರ್ತದೆ ಅಂತಲ್ಲ. ಅವನು ಒಳ್ಳೆಯವನಾಗ್ತಾನೆ, ದೊಡ್ಡವನಾಗ್ತಾನೆ, ಶ್ರೀಮಂತನಾಗ್ತಾನೆ, ರಾಜಕಾರಣಿಗಳೆಲ್ಲ ಶ್ರೀಮಂತರಾಗ್ತಾರೆ ಅಂತ ಅರ್ಥ ಅಲ್ಲ. ಕರೆಕ್ಟ್. ಆದರೆ ರಾಜಕಾರಣದ ಸಂಪರ್ಕದ ಮೇಲೆ ಯಾವುದಾದ್ರೂ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಂಡ್ರೆ ಅದು ಅಪರಾಧ ಅಲ್ಲ. ಕರೆಕ್ಟ್. ಹೌದು. ಉದಾಹರಣೆಗೆ ಇವತ್ತು ಭ್ರಷ್ಟಾಚಾರದ ಬಗ್ಗೆ ನಾವೆಲ್ಲ ಮಾತಾಡ್ತೇವಲ್ಲ, ರಾಜಕಾರಣಿಯೊಬ್ಬ ಭ್ರಷ್ಟಾಚಾರ ಇಲ್ಲದೆ ನಾವೊಬ್ಬ ಸ್ವಂತ ಉದ್ಯೋಗ ಮಾಡಿದರೆ ತನಗಿರುವ ಸಂಪರ್ಕದ ಮೇಲೆ, ತನಗಿರುವ ಶಕ್ತಿ ಮೇಲೆ, ತನಗಿರುವ ಸ್ನೇಹಿತರ ಸಂಪರ್ಕದ ಮೇಲೆ ಕಾನೂನುಬದ್ಧವಾದಂಥ ಕೆಲಸಗಳನ್ನು ಮಾಡಿ ಉದ್ಯೋಗಗಳನ್ನು ಮಾಡಿ ಅವನ ಆರ್ಥಿಕವಾದಂಥ ಶಕ್ತಿ ಇದ್ದರೆ ಅದು ಅಪರಾಧ ಅಲ್ಲ. ಅವ ಮಾಡುವ ಕೆಲಸದಲ್ಲಿ ಅವ ಪ್ರತ್ಯಕ್ಷವೋ ಪರೋಕ್ಷವೋ ಅವ ಭ್ರಷ್ಟಾಚಾರಿ ಆದರೆ ಅದು ತಪ್ಪು. ಸರ್, ಈಗ ಕಸುಬು ಏನು ಮಾಡ್ತಾ ಇದ್ರಿ ಅಂತ ಜೀವನಕ್ಕೋಸ್ಕರ, ಜೀವನೋಪಾಯಕ್ಕೋಸ್ಕರ ಏನೋ ಒಂದು ಮಾಡಬೇಕಾಗುತ್ತಲ್ಲ ಹೋರಾಟಗಳನ್ನು ಹೊರತುಪಡಿಸಿ? ನನಗೆ ನಾನು ಈಗ ನನಗೆ ಹೇಳಿದ್ನಲ್ಲ, 1 ಎಕರೆ ಕೃಷಿ ಇದೆ ನನಗೆ. ನನ್ನ ಮಗ ಒಂದು ಸಣ್ಣ ಇ ಗವರ್ನರ್ಸ್ ಅಂತೇಳಿ ಒಂದು ವ್ಯವಹಾರ ಮಾಡ್ತಾನೆ, ಇದೆಲ್ಲ ಆನ್ಲೈನಲ್ಲಿ ಮಾಡ್ತಾನೆ. ನನ್ನ ಮಗ MBA ಮಾಡಿದ್ದಾನೆ, ಮಗಳು ಒಂದು ಟೀಚರಾಗಿ ಕೆಲಸ ಮಾಡ್ತಾಳೆ, ಮತ್ತೊಬ್ಬಳು ಮಗಳು LLB ಮಾಡ್ತಾಳೆ. ನಮ್ಗೆ ಇಷ್ಟು ಬದುಕಿಗೆ ಸಾಕು ಅನ್ಸು ಅನ್ನುವಂಥ ಬದುಕಲ್ಲಿದ್ದೇನೆ ನಾವು. ಸರ್, ಒಂದು ಕಡೆ ಈ ರಾಜಕಾರಣದ ಜವಾಬ್ದಾರಿ, ಮತ್ತೊಂದು ಕಡೆ ಈ ಕಷ್ಟಗಳು, ಈ ಎರಡನ್ನೂ ಕೂಡ ಫೇಸ್ ಮಾಡಿ ಹೊರಗಡೆ ಬಂದವರು ಮಾತ್ರ ವಿಕ್ಟ್ರಿಯನ್ನು ಕಾಣೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ವಿಕ್ಟ್ರಿಯನ್ನು ಹೇಗೆ ಡಿಫೈನ್ ಮಾಡ್ತೀರಿ ನೀವು ಅಂತ? ಈಗ ಬದುಕಿಗೆ ಬೇಕು ಆರ್ಥಿಕ ಶಕ್ತಿಗಳು ಒಂದಷ್ಟು ಮಟ್ಟದಲ್ಲಿ ಇದ್ದಾಗ ರಾಜಕಾರಣವನ್ನು ನಾವು ಮಾಡ್ತಾ ಇದ್ರೆ, ಈಗ ರಾಜಕಾರಣದಲ್ಲಿ ನಾನು ಗ್ರಾಮ ಪಂಚಾಯತ್ ಸದಸ್ಯ ಇದೆ, ತಾಲೂಕು ಪಂಚಾಯತ್ ಸದಸ್ಯ ಇದೆ, ಜಿಲ್ಲಾ ಪಂಚಾಯತ್ ಸದಸ್ಯ ಇದೆ, ಶಾಸಕ ಇದೆ. ಹೌದು. 4 ಸಾರಿ ನಾನು MLC ಇದೆ. 3 ಸತಿ ಕ್ಯಾಬಿನೆಟ್ ಮಂತ್ರಿ ಇದೆ, 1 ಸತಿ ವಿರೋಧ ಪಕ್ಷ ನಾಯಕನಿದೆ. ಪಾರ್ಟಿಯಲ್ಲಿ ಎಷ್ಟು ಹುದ್ದೆಗಳಿದೆಯೋ ಅಷ್ಟು ಹುದ್ದೆಯಲ್ಲೂ ಕೂಡ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶಗಳಾಗಿತ್ತು. ಗ್ರಾಮ ಪಂಚಾಯತ್ ಸದಸ್ಯರಿಂದ MLC ಆಗುವವರೆಗೂ ಕೂಡ ನನಗೆ ಅವಕಾಶಗಳಾಗಿತ್ತು. ಇದೆಲ್ಲದರ ಮಧ್ಯೆ ನನ್ನ ವೈಯಕ್ತಿಕ ಬದುಕು ಸೇರಿದಂತೆ, ಕೌಟುಂಬಿಕ ಬದುಕು ಸೇರಿದಂತೆ ಒಟ್ಟಾಗಿ ಬದುಕು ಮನಸ್ಸಾಗ್ತಾ ಇದೆ. ಯಾವತ್ತು ನಮಗೆ ರಾಜಕಾರಣ ಶಾಶ್ವತವ ಅಲ್ಲ, ನಮಗೂ ಗೊತ್ತಿರುತ್ತೆ. ಯಾವತ್ತು ನಮಗೆ ಬದುಕು ನಮ್ಗೆ ಎಲ್ಲೂ ಇರುತ್ತೆ. ಇದ್ರ ಮಧ್ಯದಲ್ಲಿ ನಮ್ಮ ಬದುಕು ನಾವು ಕಟ್ಕೊಳ್ತಾ ಇದ್ದೇವೆ. ಬದುಕು ಕಟ್ಟಿಕೊಳ್ಳುವಾಗ ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು
ಉದಾಹರಣೆಗೆ ನೀನು ಸಮಾಜ ಕಲ್ಯಾಣ ಮಂತ್ರಿ ಆಗು ಅಂತ ನನಗೆ ನನ್ನ ಪಾರ್ಟಿ ಹೇಳುತ್ತೆ ಸರ್ಕಾರದಲ್ಲಿ. ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ 28,000 ಕೋಟಿ ಇರುವಂಥ ಬಜೆಟ್ ಅದು. 28,000 ಕೋಟಿ ನಮ್ಮ ದೃಷ್ಟಿಕೋನ ಎಲ್ಲಿರಬೇಕಂದ್ರೆ ಆ ಹಣದ ಸದ್ವಿನಿಯೋಗ ಆಗಬೇಕು. ಯಾವ ಉದ್ದೇಶಕ್ಕೋಸ್ಕರ ಆ ಹಣವನ್ನು ಸರ್ಕಾರ ಕೊಟ್ಟಿದೆಯೋ ಆ ಕಡೆ ಕಟ್ಟ ಕಡೆ ಮನುಷ್ಯರ ಬದುಕಲು ಬದಲಾವಣೆ ಆಗಬೇಕು ಅಂತ ನಾವು ಯೋಚನೆ ಮಾಡಿ ಕೆಲಸಗಳನ್ನು ಮಾಡುವಾಗ ನಮ್ಮ ಕಣ್ಮುಂದೆ ಏನು ಬರಬೇಕು ಅಂದರೆ ಯಾವುದು ಗುತ್ತಿಗೆ ಯಾವ ಕಾಂಟ್ರಾಕ್ಟು ಅದಕ್ಕಿಂತ ಹೆಚ್ಚಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಅಲೆಮಾರಿ ಮಕ್ಕಳು ಬದುಕ್ತಾ ಇದ್ದಾರೆ, ಶಾಲೆಗೆ ಹೋಗಬೇಕಾದ ಮಕ್ಕಳು ಭಿಕ್ಷೆ ಬಿಡ್ತಾ ಇದ್ದಾರೆ, ಆ ಮಕ್ಕಳ ಬದುಕಲ್ಲಿ ಬದಲಾವಣೆ ತರಲಿಕ್ಕೆ ಏನು ಮಾಡಬಹುದು ಅಂತ ಯೋಚನೆ ಮಾಡಿ ಅಲೆಮಾರಿ ಮಕ್ಕಳನ್ನು ಅನಿರ್ಬಂಧಿತವಾಗಿ ಅವ್ರು ಅರ್ಜಿ ಕೊಟ್ಟರೆ ಸಾಕು ವಸತಿ ಶಾಲೆಗೆ ಸೇರಿಕೊಳ್ಳಲಿಕ್ಕೆ ಆದೇಶ ಕೊಡ್ತೇನೆ. ಓಕೆ, ಈ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯಗಳಾಯಿತು, ನಿರ್ಭಯ ಪ್ರಕರಣ ಆಯಿತು ಅಂತ ನಾವು ಚಳವಳಿ ಪ್ರತಿಭಟನೆ ಮಾಡೋದು ಒಂದು. ಆ ನಂತರ ಅವ್ರ ಮೇಲೆ ಯಾರೋ ಅವ್ರಿಗೆ ಕೊಟ್ಟು ತೊಂದರೆ ಕೊಟ್ಟವಂತೆ ಜೈಲಿಗೆ ಹಾಕಿ ನೇಣು ಶಿಕ್ಷೆ ಕೊಡೋದು ಮತ್ತೊಂದು. ಹೆಣ್ಮಗು ಒಂದು ತನ್ನ ತಕ್ಕ ರಕ್ಷಣೆಯನ್ನು ತಾನು ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೇನೆ. ಹಾಗೆ ಮಾಡಿ ಹೆಣ್ಮಕ್ಕಳಿಗೆ ಒಬ್ಬವ ಆತ್ಮರಕ್ಷಣೆ ಕಲೆ ಅಂತೇಳಿ ಕರಾಟೆ ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಇಲಾಖೆಯಲ್ಲಿ ನಾನು ತರ್ತೇನೆ. ಎಷ್ಟು ತರ್ತೇನೆ ಕೇಳಿದೆ, 800 835 ವಸತಿ ಶಾಲೆಗಳಲ್ಲಿರುವಂಥ ಎಲ್ಲ ಹೆಣ್ಮಕ್ಕಳಿಗೆ, 1,400 ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವಂಥ ಎಲ್ಲ ಹಾಸ್ಟೆಲ್ಲಿರುವ ಹೆಣ್ಮಕ್ಕಳಿಗೆ, 2,580 ಹಿಂದುಳಿದ ವರ್ಗದಲ್ಲಿರುವ ಹಾಸ್ಟೆಲ್ಲಿರುವಂಥ ಹೆಣ್ಮಕ್ಕಳಿಗೆ, ಈ ಎಲ್ಲ ಮಕ್ಕಳಿಗೆ ಏಕಕಾಲದಲ್ಲಿ 1,500 ಜನ ಕರಾಟೆ ಮಾಡುವಂಥ ಶಿಕ್ಷಕಿಯರು ಬಾರ ಶಿಕ್ಷಕರನ್ನು ಸೇರಿಸ್ಕೊಂಡು ಅವರಿಗೆ 18 ಕೋಟಿ ರೂಪಾಯಿ ಸಮವಸ್ತ್ರ ಕೊಟ್ಟು ಆ ಮಕ್ಕಳಿಗೆ ನಾನು ಮಂತ್ರಿ ಆಗಿದ್ದಾಗ ಶಿಕ್ಷಣವನ್ನು ಕೊಡಿಸಿದೆ. ಪರಿಣಾಮ ಏನಾಯ್ತು ಕೇಳಿ, ಈ ಕರ್ನಾಟಕದಲ್ಲಿ ಯಾರೋ ಒಬ್ಬ ಹೆಣ್ಮಗಳು ಚಾಂಪಿಯನ್ ಕರಾಟೆಯಲ್ಲಿ ಬಂದರೆ ಅದು ಇಂಥ ವಸತಿ ಶಾಲೆಯ ಹೆಣ್ಮಗಳು ಅಂತೇಳಿ ಬರುತ್ತೆ ಪತ್ರಿಕೆಯಲ್ಲಿ, ಇಂಥ ಹಾಸ್ಟೆಲ್ ಇರುವಂಥ ಹೆಣ್ಮಕ್ಕಳು ಅಂತ ಬರುತ್ತೆ, ಇಂಥ ಯಾವುದೋ ಒಂದು SC ST ಇದರಲ್ಲಿರುವಂಥ ಹೆಣ್ಮಕ್ಕಳು ಅಂತ ಬಂದುಬಿಡುತ್ತೆ. ಹಾಗಾಗಿ ಆ ಅದೇನಾಗಿದೆ ಅನ್ನೋದಕ್ಕಿಂತ ಈಗ ಅದು ಮಾಡಿದ್ದಕ್ಕೆ ನನಗೆ ಖುಷಿ ಇದೆ. ಈಗ ಯೋಚನೆ ಮಾಡ್ತೇನೆ, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ಬ ಹುಡುಗ ಒಂದು ದೇವಸ್ಥಾನಕ್ಕೆ ಅಮ್ಮ ಅಪ್ಪ ಕರ್ಕೊಂಡು ಹೋಗ್ತಾರೆ, 2.5 ವರ್ಷದ ಹುಡುಗ, ಅವನ ಹೆಸರು ವಿನಯ. ಅಲ್ಲಿಯ ಸಂಪ್ರದಾಯ ಪ್ರಕಾರ ಒಂದೆರಡು ಜನ ಅಸ್ಪೃಶ್ಯನ್ನು ಅನ್ನೋ ಸರಿ ಅನ್ನೋರು ಅವ್ರ ಮೇಲೆ 25,000 ರೂಪಾಯಿ ದಂಡ ಹಾಕ್ತಾರೆ. ಯಾವ ಕಾಲದಲ್ಲಿ, ಸ್ವಾತಂತ್ರ್ಯ ಬರೋ ಮುಂಚೆಲ್ಲ, ಮೊನ್ನೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ, 25,000 ರೂಪಾಯಿ ದಂಡ ಆಗ್ತಾರೆ. ವಿವಾದಗಳು ಚರ್ಚೆಗಳಾಗುತ್ತೆ, ಕೇಸಾಗುತ್ತೆ, ಎಲ್ಲ ಆಗಿಬಿಡುತ್ತಲ್ಲ, ಪ್ರತಿಭಟನೆ ಹೊಡೆದಿರ್ತಾರೆ ಆಗುತ್ತೆ. ನಾನೇನು ಯೋಚನೆ ಮಾಡ್ತೇನೆ ಅಂದರೆ ಪ್ರತಿಭಟನೆ ಕಾನೂನು ಅದ್ರ ಭಾಗದಲ್ಲಿ ಮಾಡಲಿ, ಈ ಹುಡುಗನನ್ನು ನಮ್ಮ ಇಲಾಖೆ ದತ್ತು ತಗೊಳ್ಳುತ್ತೆ, ಜೀವನ ಪರ್ಯಂತ ಅವನ ಎಲ್ಲ ಶಿಕ್ಷಣವನ್ನು ಡಾಕ್ಟರ್ ಆಗಲಿಕ್ಕೆ ಇಂಜಿನಿಯರ್ ಆಗಲಿಕ್ಕೆ ನಮ್ಮ ಇಲಾಖೆ ಮೂಲಕ ಬೇಕಾದಂಥ ಆದೇಶವನ್ನು ಹೊರಡಿಸ್ತೇನೆ. ಮತ್ತು ಆ ವಿನಯನ ಹುಡುಗನ ಹೆಸರಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಒಂದು ಯೋಜನೆ ಆಗ್ತೇನೆ, ವಿನಯ ಸಾಮರಸ್ಯ ಯೋಜನೆ ಅಂತೇಳಿ ಒಂದು ಯೋಜನೆ ಬಜೆಟಲ್ಲಿ ಘೋಷಣೆ ಮಾಡ್ತೇನೆ. ಪ್ರತಿ ಗ್ರಾಮ ಪಂಚಾಯತಲ್ಲೂ ಕೂಡ ಅಸ್ಪೃಶ್ಯತೆ ನಿವಾರಣೆ ಮಾಡಲಿಕ್ಕೆ ಬೇಕಾದಂಥ ಕಾರ್ಯಕ್ರಮನ ಹಾಕ್ಕೊಳ್ಬೇಕು ಅಂತ ಹೇಳ್ತೇನೆ. ಗಲ್ಲಿ ಗಲ್ಲಿಗಳಲ್ಲಿ ಸ್ವಾಮೀಜಿಯವರು ಅಸ್ಪೃಶ್ಯತೆ ಕೆರೆಗೆ ಹೋಗಬೇಕು ಅಂತ ವಿನಂತಿ ಮಾಡ್ತೇನೆ. ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಬೇಕಾದ ತಯಾರಿಗಳನ್ನು ಮಾಡ್ತೇನೆ. ಚುನಾವಣಾ ನೀತಿ ಸಂಹಿತೆ ಬಂದಂತೆ ಆ ಯೋಜನೆ ಇದೆ, ಇವತ್ತು ಜಾರಿ ಆಗ್ತಾಯಿದೆ. ಒಂದು ಸಮಾಜ ಕಲ್ಯಾಣದಲ್ಲಿ ಬದಲಾವಣೆ ತರಬಹುದು ಅಂತ ಅನಿಸ್ಕೊಂಡ್ರೆ ನನ್ನಂಥ ಸಾಮಾನ್ಯನ ಮನಸ್ಸೊಳಗೆ ಇದಿರುತ್ತೆ ಅಂತ ನನಗನ್ಸ್ಬಿಡುತ್ತೆ. ಹೀಗೆ ಒಂದು ಇಲಾಖೆ ಕೊಟ್ಟ ತಕ್ಷಣ ಅದನ್ನು ಏನು ಮಾಡಬಹುದು ಅಂತ ಯೋಚನೆ ಮಾಡಿ ಮಾಡಿ, ನಾನು ಮಾಡಿದ್ದೆ ಸರಿ ಅಂತಲ್ಲ, ಹೀಗೆ ಮಾಡಬಹುದು ಅಂದೆ. ನಮ್ಮ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ 3 ಜಿಲ್ಲೆಗಳಲ್ಲಿ ಸೇನಾಪೂರ್ವ ತರಬೇತಿ ಸಂಸ್ಥೆಯನ್ನು ತರ್ತೇನೆ. ಒಂದು ರಾಣಿ ಹಬ್ಬಕ್ಕನ ಹೆಸರಲ್ಲಿ, ಓಕೆ, ಒಂದು ಹೆಂಜ ನಾಯಕ ಅಂದರೆ ಬ್ರಿಟಿಷರು ಅವನ 2 ಮಕ್ಕಳನ್ನು ಗುಂಡಿಟ್ಟುಕೊಳ್ತಾರೆ, ಹೌದು, ಆದರೂ ಕೂಡ ಅವನ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂಸರಿಯೋದಿಲ್ಲ ಅವನ ಹೆಸರಲ್ಲಿ. ಮತ್ತೊಂದು ಕೋಡಿಚನ ಹೆಸರಲ್ಲಿ ನೀವು 100 ಜನ ಮಕ್ಕಳನ್ನು ತಗೊಂಡು 4 ತಿಂಗಳು ಟ್ರೈನಿಂಗ್ ಕೊಡ್ತೇವೆ ಅವರಿಗೆ, ಅತ್ಯಂತ ಉತ್ಕೃಷ್ಟವಾದಂಥ ಟ್ರೈನಿಂಗ್, ಬಟ್ಟೆ ಕೊಡ್ತೇವೆ, ಊಟ ಕೊಡ್ತೇವೆ, ವಸತಿ ಕೊಡ್ತೇವೆ, ರಿಟೈರ್ಡ್ ಮಿಲಿಟರಿ ಅವರಿಂದ ಅವರಿಗೆ ಟ್ರೈನಿಂಗ್ ಕೊಡ್ತೇವೆ. ಈಗ ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ಅಗ್ನಿಪಥಕ್ಕೆ 40 ಜನ ಮಕ್ಕಳು ಕೂತ್ಕೊಂಡಿದ್ದಾರೆ, 36 ಜನ ಮಕ್ಕಳು ಪಾಸಾಗಿದ್ದಾರೆ. ನಮ್ಮ ಇಲಾಖೆ ಮೂಲಕ ಮಾಡ್ತೇವೆ, ಹೊಸತನ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಬಡವರ ಮಕ್ಕಳೆಲ್ಲ, ಒಂದು ಹುಡುಗ ಧಾರವಾಡದಿಂದ ಫೋನ್ ಮಾಡ್ತಾನೆ, ಸರ್ ನೀವೊಂದು ಕೆಲಸ ಮಾಡಿ, ನೀವು ಮಂತ್ರಿ ಅಲ್ವಾ, ಏನು ಕೇಳ್ತೇನೆ ನಾನು, ನನಗೆ ಯಾವುದೋ ಹಾಸ್ಟೆಲಲ್ಲಿ 2 ಹೊತ್ತಿನ ಊಟ ಕೊಡಿ, ನಾನು ಮಲಗಲಿಕ್ಕೆ ಬೇಡ, ನಾನು ಬಸ್ ಸ್ಟ್ಯಾಂಡಲ್ಲಿ ಮಲಗ್ತೇನೆ, ಶಾಲೆ ಹೋಗ್ತೇನೆ ಅಂತಾನೆ. ಆ ಕಾರಣಕ್ಕೆ ಇಡೀ ರಾಜ್ಯವನ್ನು ಸರ್ವೆ ಮಾಡಿ 34,000 ಮಕ್ಕಳನ್ನು ಜಾಸ್ತಿ ತಗೊಳ್ತೇನೆ ಹಾಸ್ಟೆಲಿಗೆ. ಮತ್ತು ಒಂದೇ ಒಂದು ಮಗು ಹೊರಗೆ ಬರಬಾರ್ದಂತ ಯೋಜನೆಯನ್ನು ರೂಪಿಸ್ತೇನೆ. ದುರದೃಷ್ಟಕ್ಕೆ ನನ್ನ ಅಧಿಕಾರ ಹೋಗುತ್ತೆ, ಈಗ ಅದು ನೆನಗುದು ಬಿದ್ದಿದೆ. ಹೀಗೆ ಮಾಡಬಹುದಾ ಅಂತೇಳಿ ಅಹಂಕಾರಕ್ಕೆ ಹೇಳಿಲ್ಲ ನಾನು, ಅಂಕ ಈ 40% 50% ನಮ್ಮ ಸರ್ಕಾರದ ಮೇಲೆ ಬಂತಲ್ಲ, ವಿಧಾನಸೌಧದಲ್ಲಿ ನಾನು ಹೇಳಿದೆ. ನಾನು ಹೇಳಿದೆ, ದಾಖಲೆ ನೋಡಿ ನೀವು, ಕರ್ನಾಟಕ ರಾಜ್ಯದಲ್ಲಿ 28,000 ಕೋಟಿ ರೂಪಾಯಿ ಬಜೆಟ್ ಇದೆ ನನ್ನ ಇಲಾಖೆಯಲ್ಲಿ, 45% ಅಲ್ಲ, 0.5% ಯಾರಾದರೂ ತಗೊಂಡೆ ಅಂತ ಹೇಳಿದರೆ ಕರೆಕ್ಟ್ ನೀವು ಹೇಳಿ ಶಿಕ್ಷೆಗೊಳಗಾಗ್ತಾನೆ, ಸಾಕ್ಷಿ ಕೇಳೋದಿಲ್ಲ ಅಂದೆ. ಯಾವುದು ಪ್ರೂವ್ ಮಾಡಿ, ನಾವು ಈ ರಾಜಕಾರಣದಲ್ಲಿ ಏನು ಮಾಡ್ತೇವೆ ಅಂದರೆ ಬಿಜೆಪಿಯವರು ಆರೋಪ ಮಾಡಿದಾಗ ಕಾಂಗ್ರೆಸ್ ಹೇಳ್ತಾರೆ ಸಾಕ್ಷಿ ಕೊಡಿ ಅಂತಾರೆ.
ಅವರು ಆರೋಪ ಮಾಡಿದಾಗ ನಾವು ಆಧಾರ ಕೊಡಿ ದಾಖಲೆ ಕೊಡಿ ಅಂತೇವೆ. ನಾನು ಸಾಕ್ಷಿ ಕೇಳೋದಿಲ್ಲ, ಆತ್ಮಸಾಕ್ಷಿ ಕೊಡಿ ಅಂದೆ. ಅದ ನೀವು ಹೇಳುವವರು ಆತ್ಮಸಾಕ್ಷಿ ಕೊಡಿ ಅಂದೆ. ಹಾಗಾಗಿ ಒಂದಷ್ಟು ಕೆಲಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ತುದಿ ಮುಟ್ಟುವ ಮುಂದೆ ನಾವೇನು ಶಾಶ್ವತ ಅಲ್ಲ, ಆದರೆ ಸದ್ಯಕ್ಕೆ ನಿಲುಗಡೆ ನೋಡೋಣ ಮುಂದೇನಾಗುತ್ತೆ ಅಂತ. ಇನ್ಫ್ಯಾಕ್ಟ್ ಸರ್, ನೀವು ಮುಜರಾಯಿ ಇಲಾಖೆಯಲ್ಲಿದ್ದಾಗಲೂ ಕೂಡ ಎಲ್ಲೂ ಕಾಂಟ್ರವರ್ಸಿ ಮಾಡಿಕೊಂಡಿದ್ದಿಲ್ಲ, ಅಥವಾ ಎಲ್ಲೂ ಕೂಡ ಆರೋಪಗಳು ಬಂದಿದ್ದಿಲ್ಲ. ಮುಜರಾಯಿ ಇಲಾಖೆ ಯಾಕೆ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಆದಮೇಲೆ ಬಂದಂಥವ್ರ ಮೇಲೆ ತುಂಬ ಆರೋಪಗಳು ಬಂತು, ಆಮೇಲೆ ಸಾಲ ಮಾಡಿ ಹೋದರು, ಇವತ್ತು ಸಾಲದ ಹೊರೆ ಹೊರಿಸಿದ್ದಾರೆ ಇಲಾಖೆ. ಮುಜರಾಯಿ ಇಲಾಖೆ ಅಂದರೆ ಈಗ ಈ ಸಮಾಜದಲ್ಲಿ ಎರಡು ರೀತಿ ಜನ ಇದ್ದಾರೆ. ಅವ್ರಿಗೆ ಬೇಕೆಂದಾಗ ದೇವ್ರು ಬೇಕು, ಅವ್ರಿಗೆ ಬೇಡದೇ ಇದ್ದರೆ ದೇವರೇ ಮಾಡೋದು ಮೂಢನಂಬಿಕೆ ಅನ್ನೋರಿದ್ದಾರೆ. ಕರೆಕ್ಟ್. ತುಂಬ ಜನ ನಾನು ಮಳೆಗೋಸ್ಕರ ಒಂದು ಪ್ರಾರ್ಥನೆ ಮಾಡಿದೆ ದೇವಸ್ಥಾನದಲ್ಲಿ, ಪ್ರಾರ್ಥನೆ ಮಾಡಿದೆ, ಅದಕ್ಕೋಸ್ಕರ ಹಣ ಬಿಡುಗಡೆ ಮಾಡಿಲ್ಲ. ಅಲ್ಲೇನಾದರೂ ಒಂದು ಕರ್ಪೂರ ಆರತಿ ಮಾಡಿ ಪರ್ಜನ್ಯ ಜಪ ಮಾಡಿ ಅಂತ ಹೇಳಿದ್ದೆ. ತುಂಬ ಜನ ವಿಧಾನಸೌಧದಲ್ಲಿ ನೋಡಿ ಮೂಢನಂಬಿಕೆ ಶ್ರೀನಿವಾಸ ಪೂಜಾರಿ ಅಂತ ಹೇಳಿದರು. ನಾನು ಒಂದೇ ಪ್ರಶ್ನೆ ಕೇಳಿದ್ದೆ ಆಗ ವಿಧಾನಸೌಧದಲ್ಲಿ ನನಗೆ ಜೋರು ಮಾಡಿದವರಿಗೆ, ಈಗ ನೀವು ಕಂದು ಬರಗಾಲ ಬಂದಿತ್ತಾಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದರು, ಬರಗಾಲ ಬಂದಿತ್ತು ಕರ್ನಾಟಕದಲ್ಲಿ, ನೀವು ಕಂದಾಯ ಇಲಾಖೆಯವರು ಬೀಜ ಕೊಡ್ತೀರಿ, ತೋಟಗಾರಿಕೆ ಇಲಾಖೆಯವರು ಮತ್ತು ಕೃಷಿ ಇಲಾಖೆಯವರು ಬೀಜ ಕೊಡ್ತೀರಿ, ಕಂದಾಯ ಇಲಾಖೆಯವರು ಪರಿಹಾರ ಕೊಡ್ತೀರಿ, ನೀರಾವರಿ ಇಲಾಖೆಯವರು ಬೋರ್ವೆಲ್ ತೊಡ್ತೀರಿ, ಇಡೀ ಸರ್ಕಾರದಲ್ಲಿ ತೊಡಸ್ಕೊಳ್ಳುತ್ತೆ. ಧಾರ್ಮಿಕ ದತ್ತಿ ಮಂತ್ರಿಯಾಗಿ ನನಗೊಂದು ಊಟದ ಕಾರು ಮತ್ತು ಮಂತ್ರಿ ಮಾಡಿದ್ರಿ ನೀವು, ನಾನೇನು ಮಾಡಬೇಕು? ಕನಿಷ್ಠ ದೇವ್ರ ಜಪ ಮಾಡಿದೆ, ತಪ್ಪೇನು ಅಂತ ಕೇಳಿದೆ ನಾನು. ಕನಿಷ್ಠ ಧಾರ್ಮಿಕ ದತ್ತಿ ಮಂತ್ರಿ ಮಾಡಿ, ನೀವು ದೇವ್ರಿಗೆ ಪೂಜೆ ಮಾಡಬೇಡ ಅಂದ್ರೆ ಯಾವನೇ ಮರೆ ಕೇಳಿದೆ. ನಾನು ಈ ಸಪ್ತಪದಿ ಅಂತ ಒಂದು ಯೋಜನೆ ತಂದೆ. ಹೌದು, ನಮ್ಮ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಂದು ವರ್ಷಕ್ಕೆ ಆದಾಯ ಎಷ್ಟು ಗೊತ್ತಾ ನಿಮಗೆ? 100 ಕೋಟಿ. 100 ಕೋಟಿ. ಘಾಟಿ ಸುಬ್ರಹ್ಮಣ್ಯದಲ್ಲಿ ಒಂದು ವರ್ಷದ ಆದಾಯ 60 ಕೋಟಿ. ಚಾಮುಂಡಿ ಬೆಟ್ಟದಲ್ಲಿ ಒಂದು ವರ್ಷದ ಆದಾಯ ನನಗೆ ನೆನಪಿರುವಂತೆ 50-60 ಕೋಟಿ. ಕೊಲ್ಲೂರಲ್ಲಿ ಒಂದು ವರ್ಷ ಆದಾಯ 25-30 ಕೋಟಿ. ಹೀಗೆ 100 ಕೋಟಿಗೂ ಮೀರಿದಂಥ ಮಲೆ ಮಹದೇಶ್ವರ ಬೆಟ್ಟದಲ್ಲಿರೋ ಆದಾಯ 89 ಕೋಟಿ. ಇದೆಷ್ಟು ನಿವ್ವಳ ಅಂತಲ್ಲ, ಇನ್ನೂ ಜಾಸ್ತಿ ಮಾಡ್ಬೋದು. ನಾ ಈ ಉಂಡಿ ಅಂತ ಮಾಡ್ತಿದ್ದೆ, ಅದರಲ್ಲಿ ಇನ್ನೂ ಜಾಸ್ತಿ ಮಾಡ್ಬೋದು. ಹೌದು ಅಂತ ಸೋರಿ ಹೋಗೋದ್ರ ಮಧ್ಯೆ ಆಗುವಂಥದ್ದು. ಆ ಹಣವನ್ನು ನೀವು ಅಭಿವೃದ್ಧಿ ಹೆಸರಿನಲ್ಲಿ ಯಾವ್ಯಾವುದು ಖರ್ಚು ಮಾಡ್ತೀರಿ ಅನ್ನೋದಕ್ಕೂ ಖಚಿತತೆ ಇಲ್ಲ ನನಗೆ ಗೊತ್ತಿರುವಂತೆ. ನಾವು ಮಾಡಬೇಕು, ಪಾರದರ್ಶಕತೆ ಉಂಟ ಕೇಳಿದ್ರೆ ಉಂಟು, ಅದರ ಅನುಷ್ಠಾನದಲ್ಲಿ ಇನ್ನೂ ಲೋಪ ಇದೆ. ಅದಕ್ಕೋಸ್ಕರ ನಾವು ಸಪ್ತಪದಿ ಅಂತ ಯೋಜನೆ ತಂದೆ. ಅದು ಯಾವ್ರು ಬೇಕಾದ್ರೆ ಆಗಿರಲಿ, ಶ್ರೀಮಂತರ ಬಡವರು ಅಂತೇಳಿಲ್ಲ. ದೇವಸ್ಥಾನಕ್ಕೆ ಒಂದು ಮದುವೆ ಮಾಡ್ಕೊಳ್ತೇನೆ ಅಂದರೆ 8 ಗ್ರಾಮ್ ಚಿನ್ನ, ಚಿನ್ನದ ತಿರುವಿಣಿ. ಹುಡುಗನಿಗೆ ಶಾಲೆ ಪಂಚಿಗೆ ಶಲ್ಯ ಮತ್ತು ಪಂಚಿಗೋಸ್ಕರ 5,000 ರೂಪಾಯಿ, ಹುಡುಗಿ ದಾರಸಿರಿಗೋಸ್ಕರ 10,000 ರೂಪಾಯಿ. ಊಟ ನಮ್ಮದು, ಮಾಲೆ ನಮ್ಮದು, ಖರ್ಚು ನಮ್ಮದು, ಎಲ್ಲದೂ ನಮ್ಮದು. ಧರ್ಮಕ್ಕೆ ಉಚಿತವಾಗಿ ಚಂದದ ಮದುವೆ ಮಾಡಿಬಿಡ್ತೇವೆ, ನಿಮಗೆ ಯಾವ ಸಮಸ್ಯೆಗಳು ಇಲ್ಲ. ಹುಡುಗಿ ಕಡೆಯವರು ಒಂದು 5 ಜನ ಬನ್ನಿ, ಹುಡುಗರು ಕಡೆಯವರು 5 ಜನ ಬನ್ನಿ, ನಮ್ಮದೇ ಖರ್ಚಲ್ಲ, ನೆಮ್ಮದಿ ಮನೆಗಿಂತ ಚಂದ ಮಾಡಿಕೊಡ್ತೇವೆ ಅಂತ ಹೇಳಿದ್ವಿ. ಸಾವಿರಾರು ಅರ್ಜಿಗಳು ಬಂದವು. ಕೊರೋನಾ ಬಂತು, ಕೊರೋನಾ ನಂತರ ಅಂತ ಮುಂದುವರಿತದ್ದು. ಗಾಡಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದೆ, ಒಂದು ದಿವಸಕ್ಕೆ 48 ಮದುವೆ ಮಾಡಿದ್ದಾರೆ, ಒಂದು ದಿವಸಕ್ಕೆ 48 ಮದುವೆ. ಅದು ಮುಂದುವರಿಬೇಕಿತ್ತು. ದುರಾದೃಷ್ಟಕ್ಕೆ ಏನಾಯ್ತು ಅಂತ ಹೇಳಿದ್ರೆ, ಕಡೆಗಡೆಗೆ ಅದು ಒಂದಷ್ಟು ದಿವಸ ಇವತ್ತಿನ ಮಂತ್ರಿಗೆ ವಿನಂತಿ ಮಾಡಿದೆ, ಅದನ್ನು ಮಾಡಿಬಿಡಿ ಅಂತೇಳಿ. ಜನರಿಗೆ ಅದಕ್ಕಿಂತ ನೆಮ್ಮದಿ ಇಲ್ಲ. ಕರೆಕ್ಟ್. ದೇವಸ್ಥಾನದಲ್ಲಿ ಹೋಗಿ ಮದುವೆ ಆಗಿ 8 ಗ್ರಾಮ್ ಚಿನ್ನದ ಕರಿಮಣಿ ತಾಳಿ ಎಲ್ಲ ವಸ್ತು ನಮಗೆ, ಹೋಗಿ ಬರುವ ಖರ್ಚು ಕೂಡ ನಮ್ಮಿಂದ 10,000 ರೂಪಾಯಿ ಅವಳ ಅಕೌಂಟಿಗೆ ಆಗ್ತವೆ, 5,000 ರೂಪಾಯಿ ಹುಡುಗನ ಅಕೌಂಟಿಗೆ ಆಗ್ತವೆ, ಖರ್ಚು ಕೂಡ ಆಗಿರುತ್ತೆ. ಅದರಲ್ಲಿ ಹೊಸ ವಾತಾವರಣ ಸೃಷ್ಟಿಯಾಯಿತು. ದುರಾದೃಷ್ಟಕ್ಕೆ ಈಗ ಮೊದಲಿನಷ್ಟು ವೇಗ ಇಲ್ಲ, ನಿಲ್ಲಿಸಿಲ್ಲ ಈಗಿನ ಸರ್ಕಾರ, ಮುಂದುವರಿಸಬೇಕು ಅಂತೇಳಿ ಪತ್ರ ಬರೆದಿದ್ದೆ. ಏನಾಯ್ತು ನೋಡಬೇಕು. ಹಾಗಾಗಿ ಕೆಲವು ಸರ್ತಿ ಕೆಲವು ವ್ಯಕ್ತಿಗಳು ಅಲ್ಲೋ ಇಲ್ಲೋ ಆಸಕ್ತಿಯನ್ನು ಅವಲಂಬಿಸಿರುತ್ತೆ. ಕೆಲವು ಸರ್ತಿ ವ್ಯಕ್ತಿಗಳಿಗೆ ಆಸಕ್ತಿಯನ್ನು ಅವಲಂಬಿಸಿ ಕೆಲಸಗಳಾಗುತ್ತೆ. ಕೆಲವರು ಆ ಕ್ಷೇತ್ರದಲ್ಲಿ ಆಸಕ್ತಿ ಇಲ್ಲದೆ ಇರ್ಬೋದು. ಈಗ ಸ್ಪೀಕರ್ ಅವರು ನನಗೊಂದು ಮಾತು ಕೇಳಿದರು. ಯಾರು? ಖಾದರ್ ಅವರು. ಅಲ್ಲ ಅಲ್ಲ, ಈಗ ಮೊದಲು ಸ್ಪೀಕರ್ ನನ್ನ ಮಂತ್ರಿ ಆಗಿದ್ದಾರೆ ಶ್ರೀನಿವಾಸ ಪೂಜಾರಿ ಅವರೇ. ಈ ಇಲಾಖೆಗಳನ್ನು ತಗೊಂಡಿದ್ದೀರಲ್ಲ ನೀವು, ಕಾಗೇರಿ ಅವರು. ಹೌದು. ಈ ಇಲಾಖೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿ ನಾನು ಅವ್ರಿಗೆ ಹೇಳಿದೆ. ಈ ಪೇಜಾವರ್ ಸಿಗಳೊಂದು ಮಾತಾಡಿದ್ದಾರೆ, ಕೆಲವರು ಪ್ರೀತಿಸಿ ಮದುವೆ ಆಗ್ತಾರಂತೆ, ಕೆಲವರು ಮದುವೆ ಆದ ನಂತರ ಪ್ರೀತಿಸ್ತಾರಂತೆ ನಿಮಗೆ. ಓಕೆ. ಪ್ರೀತಿಸಿ ಮದುವೆ ಆಗುವುದು ನ್ಯಾಯ ಸಮಾಜದಲ್ಲಿ, ಮದುವೆ ಆದ ನಂತರ ಪ್ರೀತಿಯಿಂದ ಬದುಕುವುದು ನ್ಯಾಯ. ನ್ಯಾಯ. ಹೌದು. ಈ ನಾನು ಈ ಇಲಾಖೆ ಬೇಕಂತೇಳಿ ಪ್ರೀತಿಸಿ ಇದೇ ಇಲಾಖೆ ಬೇಕಂತೇಳಿ ಮುಖ್ಯಮಂತ್ರಿ ಹತ್ರ ತಗೊಂಡದ್ದಲ್ಲ ನಾನು. ಮುಖ್ಯಮಂತ್ರಿಗಳು ಆ ಇಲಾಖೆ ಕೊಟ್ಟರು ನನಗೆ. ಆನಂತರ ಆ ಇಲಾಖೆಯನ್ನು ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿದೆ. ಆ ಇಲಾಖೆನ ಪ್ರೀತಿ ಮಾಡಲಿಕ್ಕೆ, ಅದರಲ್ಲಿರುವಂಥ ಬಡವರೆಷ್ಟು, ದುರ್ಬಲರೆಷ್ಟು, ಧ್ವನಿ ಇಲ್ಲದಿದ್ದವರಷ್ಟು, ಅಸ್ಪರ್ಶರೆಷ್ಟು, ಅಲೆಮಾರಿಗಳೆಷ್ಟು, ಮನೆ ಇಲ್ಲದಿದ್ದವರಷ್ಟು, ಬದುಕಿಲ್ಲದಿದ್ದವರೆಷ್ಟು, ಅವರ ಬದುಕಿಗೆ ಏನಾದರೂ ನ್ಯಾಯ ಕೊಡ್ಬೋದಾ ಅಂತ ಯೋಚನೆ ಮಾಡಿ ನನಗೆ ಆ ಪ್ರೀತಿಯ ಹುಚ್ಚು ಆ ಇಲಾಖೆ ನಾನು ತಗೊಂಡ ನಂತರ ನನಗೆ ಹಿಡಿಯಿತು. ಮೊದಲು ಹಿಡಿಯಿರಲಿಲ್ಲ, ನಂಗೆ ಗೊತ್ತಿರಲಿಲ್ಲ ಅದೆಲ್ಲ. ಓಕೆ. ಹಾಗಾಗಿ ಪ್ರೀತಿಸಿ ಮದುವೆ ಆದ ನಂತರ ಪ್ರೀತಿ ಮಾಡೋದ್ರಲ್ಲೂ ಭಾಳ ಅರ್ಥ ಉಂಟಂತೇಳಿ ಇಲಾಖೆ ತಗೊಂಡ ನಂತರ ಗೊತ್ತಾಯಿತು ಅಂತ ಹೇಳಿದೆ. ಹಾಗಾಗಿ ಕೆಲವು ಸರ್ತಿ ಏನಾಗುತ್ತೆ ಅಂದರೆ ಆ ಇಲಾಖೆಯ ಬಗ್ಗೆ ಮನುಷ್ಯನಿಗೆ ಹುಚ್ಚಿರಬೇಕು. ಹೌದು.
ಮುಚ್ಚಿರಬೇಕು ಆ ಹುಚ್ಚಿದ್ದವರು ನೋಡೇ ಕೊಡಬೇಕು ಕರೆಕ್ಟ್ ಸರ್ ಯಾರಾದರೂ ಗೈಡ್ ಮಾಡ್ತಾರ ಈ ಇದೇ ಯೋಜನೆಗಳನ್ನು ತರಬಹುದು ಇದು ಈ ರೀತಿ ವರ್ಕ್ ಆಗುತ್ತೆ ಅಥವಾ ಹೀಗೆ ಸ್ಟೆಪ್ ಇಡಬೇಕು ಹೀಗೆ ವರ್ಕೌಟ್ ಆಗುತ್ತೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಇಲ್ಲ ಬಹುತೇಕ ರಾಜಕಾರಣಿಗಳಿಗೆ ರಾಜಕಾರಣಿ ಒಬ್ಬ ತರಬೇತಿ ಪಡಿಬೇಕು ಅಂತ ಅನ್ನುವಷ್ಟು ಮಟ್ಟದಲ್ಲಿ ನಾವ್ಯಾರು ರಾಜಕಾರಣಿಗಳಿಲ್ಲ ಕರೆಕ್ಟ್ ರಾಜಕಾರಣಿ ಯಾವ ಪಕ್ಷದವರು ಇಲ್ಲ ಆದರೆ ರಾಜಕಾರಣಿಯೊಬ್ಬನಿಗೆ ತನ್ನ ದೂರದೃಷ್ಟಿ ಬಗ್ಗೆ ಒಂದಿಷ್ಟು ಗೈಡ್ ಮಾಡಬೇಕಾದಂಥ ಅವಶ್ಯಕತೆಗಳಿದೆ ಕರೆಕ್ಟ್ ನನಗೆ ಅನಿಸೋದು ತುಂಬ ಸಾರಿ ನಾವಿರುವ ಕ್ಷೇತ್ರಕ್ಕೂ ನಾವು ಮಾಡುವ ಕೆಲಸಕ್ಕೂ ಸಂಬಂಧಗಳೇ ಇರೋದಿಲ್ಲ ಬಡವರ ಮನೆ ಮಾಡಬೇಕು ಅಂತೇವೆ ನಾವು ವರ್ಷ ವರ್ಷ ಲಕ್ಷಾಂತರ ಮನೆ ಕೊಡ್ತೇವೆ ಇನ್ನೂ ಲಕ್ಷಾಂತರ ಉಳ್ಕೊಂಡಿದೆ ಹೇಗೆ ಕರೆಕ್ಟ್ ಈಗ ಒಂದು ಗ್ರಾಮದಲ್ಲಿ ನನ್ನ ಗ್ರಾಮದಲ್ಲಿ 1300 ಕುಟುಂಬ ಇದೆ ಮನೆ ಬೇಕಾದವ್ರ ಸಂಖ್ಯೆ ಒಂದು 200 ಅಂತ ನಾವು ತಿಳ್ಕೊಂಡ್ರೆ ಎರಡು ವರ್ಷಕ್ಕೂ ಮೂರು ವರ್ಷಕ್ಕೂ 100 ಮನೆ ಕೊಡ್ತಾ ಇದ್ದೇವೆ ನಾವು ಮನೆ ಕೊಡ್ತಾ ಇದ್ದೇವೆ ಮತ್ತು ಮನೆ ಬೇಕು ವಿಭಜನೆ ಆಗ್ಬೋದು ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಮನೆ ಜಾಸ್ತಿ ಅದೆಲ್ಲವೂ ಸತ್ಯ ಮಾಡಿದ ಮನೆಯೂ ಕೂಡ 2 ವರ್ಷಕ್ಕಿಂತ ಮೇಲೆ ಉಳಿದಿಲ್ಲ ಬಿದ್ದೋಗುತ್ತೆ ಅಂತ ಮನೆಯನ್ನೇ ಕಟ್ಟಲಿಕ್ಕೆ ನಾವು ಪ್ರೋತ್ಸಾಹ ಕೊಟ್ಟರೆ ಹಾಗಾಗಿ ನಮ್ಮಲ್ಲಿ ಖಚಿತತೆ ಮತ್ತು ಬದ್ಧತೆಗಳು ಹೆಚ್ಚಾಗಬೇಕು ಒಂದು ಮನೆ ಕಟ್ಟುವಾಗ ಒಬ್ಬ ವ್ಯಕ್ತಿಗೆ 15 ವರ್ಷ ಇರಬೇಕು 10 ವರ್ಷ ಇರಬೇಕು ನೀನೆಷ್ಟು ಆಗ್ತೆ ಗೊತ್ತಿಲ್ಲ ಸರ್ಕಾರ ಇಷ್ಟಾಗುತ್ತೆ ಮನೆ ಸಂಖ್ಯೆ ಜಾಸ್ತಿ ಮಾಡೋದಕ್ಕಿಂತ ಇದು ಮನೆಯನ್ನು ಗಟ್ಟಿ ಮಾಡಬೇಕು ತುಂಬ ಕಡೆ ಆ ಕಡೆಯಲ್ಲಿ ಬೀಳ್ತಾ ಇರೋದು ಈ ಕಡೆಯಲ್ಲಿ ಮಂಜೂರು ಮಾಡ್ತಾ ಇರೋದು ಅದು ಕೂಡ ಕಷ್ಟ ಅದು ಕೂಡ ಬಡವರಿಗೆ ಎಷ್ಟಾಗಿದೆ ಅಂದರೆ ನಾವು 1.5 ಲಕ್ಷ 2 ಲಕ್ಷ ಮನೆ ಕೊಟ್ಬಿಟ್ರೆ 1.75 ಲಕ್ಷ 2 ಲಕ್ಷ ಕೊಟ್ಬಿಟ್ರೆ ಆ ಮನೆ ಇವತ್ತು ಒಂದು ಮನೆ ಕಟ್ಟಬೇಕಾದ್ರೆ 10 ಲಕ್ಷಕ್ಕಿಂತ ಎಲ್ಲೂ ಮನೆ ಆಗೋದಿಲ್ಲ ಹೌದು ಈಗ ಬಡವರು ಮತ್ತು ಶ್ರೀಮಂತರ ಮಧ್ಯೆ ಇರುವಂಥ ವ್ಯವಸ್ಥೆಗಳೇನೆಂದರೆ ನಾನು ಯಾರೋ ಮನೆಗೆ ಊಟಕ್ಕೆ ಹೋಗಿದ್ದೆ ಒಂದು ಮನೆಯಲ್ಲಿ 3 ಲಿಫ್ಟ್ ಉಂಟು ಒಂದು ಮನೆಯಲ್ಲಿ 3 ಲಿಫ್ಟ್ ಉಂಟು ಓಕೆ ಈ ಕೆಳಗಿದ್ದವ ಅಲೆಮಾರಿ ಅದು ಈ ಟೆಂಟ ಕಟ್ತಿರ್ತಾನಲ್ಲ ಅವ ಈ ತಾರೆಗಳ ತಮ್ಮೆಗಳನ್ನು ಹೋಗ್ಲಾಡಿಸೋದು ಹೇಗಂತ ನಂಗೆ ಗೊತ್ತಿಲ್ಲ ಅದು ಈ ತಾರತಮ್ಯ ಉಳಿದ್ರೆ ಸಮಾಜ ಕಟ್ಟಲಿಕ್ಕೆ ಆಗೋದಿಲ್ಲ ಕರೆಕ್ಟ್ ಆ ಕಾರಣಕ್ಕೆ ಒಂದಷ್ಟು ರಾಜಕಾರಣಿಗಳಿಗೆ ತಾವು ಮಾಡುವ ವೃತ್ತಿಯ ಮೇಲೆ ಒಂದು ಅವರಿಗೂ ಆಳವಾದಂಥ ಅನುಭವ ಇರಬೇಕು ಅಥವಾ ಅವ್ರಿಗೆ ಯಾರೋ ಗೈಡ್ ಮಾಡೋರು ಬೇಕು ದುರಾದೃಷ್ಟಕ್ಕೆ ನಾವು ರಾಜಕಾರಣಿಗಳ ಸುತ್ತಲೂ ಅಧಿಕಾರ ಇದ್ದ ಸುತ್ತಲೂ ಹೊಗಳ ಬಟ್ಟರೆ ತುಂಬಿರೋದ್ರಿಂದ ಇವನಿಗೆಲ್ಲರೂ ಬುದ್ಧಿ ಕಡಿಮೆ ಇದ್ರೆ ನೀವು ಮಾಡದ್ದೇ ಸರಿ ಅನ್ನೋರ ಸಂಖ್ಯೆ ಜಾಸ್ತಿ ಇರೋದ್ರಿಂದಾಗಿ ಅವ ಗುರಿ ತಲುಪೋದು ಕಷ್ಟ ಅಂತ ಅನ್ಸುತ್ತೆ ನಂಗೆ ಈ ಹೊಗಳ ಭಟ್ರಿಂದ ಹಾಳಾಗಿ ಹೋಗ್ತೀವ ಅಂತ ಸರ್ ಅದಿಲ್ದೇದ ಕಾಲ ಇರಲಿಲ್ಲ ಈ ಮೊದಲು ಮಹಾರಾಜ ಮಹಾರಾಜರ ಕಾಲದಲ್ಲೂ ಇತ್ತದು ಅವ್ರು ಹೊಗಳ ಭಟ್ರ ಅಂತೇಳಿ ಒಂದು ವರ್ಗ ಇದ್ದಿತ್ತು ಈಗ ಬರೋರ ಕೆಲವರೆಲ್ಲ ಹೊಗಳ ಭಟ್ರ ಆಗಿದ್ದಾರೆ ಅಷ್ಟೇ ರಾಜಕಾರಣಿ ಅಪಾಯದಿಂದ ತಪ್ಪಿಸ್ಕೊಳ್ಬೇಕು ದುರಾದೃಷ್ಟಕ್ಕೆ ಎಲ್ಲ ಮನುಷ್ಯರು ಒಂದಲ್ಲ ಒಂದು ಕಾರಣಕ್ಕೆ ಒಂದಷ್ಟು ಅದರ ಬಗ್ಗೆ ಇನ್ನೂ ನಿರ್ಲಿಪ್ತತೆಯಿಂದ ಇದ್ದಾರೆ ಅಂತ ನನಗನ್ಸುತ್ತೆ ನಾನು ಸೇರಿ ಇರ್ಬೋದು ಬಟ್ ಟೀಕೆಗಳನ್ನು ಹೇಗೆ ತಗೋಬೇಕು ಸರ್ ಒಬ್ಬ ರಾಜಕಾರಣಿ ರಾಜಕಾರಣದಲ್ಲಿ ಎಚ್ ಕೆ ಪಾಟೀಲ್ ನಾನು ವಿರೋಧ ಪಕ್ಷ ನಾಯಕನಾಗಿದ್ದಾಗ ಒಂದಿಷ್ಟು ಗಲಾಟೆ ಮಾಡಿದೆ ಗಲಾಟೆ ಮಾಡಿ ನಿಮ್ಮ ಇಲಾಖೆ ಸರಿ ಇಲ್ಲ ಅದಿಲ್ಲ ಇದಿಲ್ಲ ಇದಿಲ್ಲ ಅಂದೆ ನಾನು ನಾನು ಹೇಳಿದ್ರೆ ಸಾಕಷ್ಟು ಸತ್ಯಾಂಶ ಉಂಟು ಆಗ ಅವ್ರನ್ನ ಮಾತು ಹೇಳಿದ ನಂಗೆ ಏನಂದರೆ ಶ್ರೀನಿವಾಸ ಪೂಜಾರಿ ಅವರೇ ನೀವು ವಿರೋಧ ಪಕ್ಷದಲ್ಲಿ ಇದ್ದವರು ನೀವು ಟೀಕೆ ಮಾಡಿ ಟಿಪ್ಪಣಿ ಮಾಡಿ ವ್ಯಂಗ್ಯ ಮಾಡಿ ಹಾಸ್ಯ ಮಾಡಿ ಛೇಡಿಸಿ ಕಿವಿ ಹಿಂಡಿ ಸರ್ಕಾರವನ್ನು ತುದಿಗಾಲ ನಿಲ್ಲಿಸಿ ಆದರೆ ಸತ್ಯಕ್ಕೆ ಅಪಚಾರ ಆಗಬಾರ್ದು ಅನ್ನೋದನ್ನು ನೀವು ಗಮನಿಸಬೇಕು ಅಂತ ಹೇಳಿ ಭಾಳ ಕಾಲ ನೆನಪಿರುವಂಥ ಮಾತು ನನಗೆ ಈ ಟೀಕೆ ಮಾಡುವವರು ಮಾಡಬೇಕು ಪ್ರಜಾಪ್ರಭುತ್ವದಲ್ಲಿ ಮಾಡಬೇಕು ಆರೋಪ ಮಾಡಬೇಕು ಆರೋಪ ಮಾಡಿ ಅವ ಅಲ್ಲ ಅಂತ ಹೇಳಬೇಕು ಆಮೇಲೆ ಸುಮ್ಮನೆ ನಿದ್ದೆ ಮಾಡಲಿಕ್ಕಿದ್ದಲ್ಲ ಅಲ್ಲ ಅಂತ ಹೇಳಬೇಕು ಆದರೆ ಸತ್ಯಕ್ಕೆ ಅಪಚಾರ ಆಗುವಂಥ ವಿಚಾರಗಳನ್ನು ನಾವು ಹೆಚ್ಚು ಮಾಡಬಾರ್ದು ಕರೆಕ್ಟ್ ಯಾರು ವಿರೋಧ ಅವರಿರಲಿ ನಾವು ವಿರೋಧ ಪಕ್ಷದಲ್ಲಿರಲಿ ರಾಜಕಾರಣಿಗಳು ಹಾಗೆ ಮಾಡಬಾರ್ದು ತೇಜೋವಧೆ ಮಾಡುವಂಥ ವಿಚಾರಗಳಿಗೆ ಕೈ ಹಾಕಬಾರ್ದು ವ್ಯಕ್ತಿಗತ ಅಗೌರವ ಮಾಡೋದು ಮಾಡಬಾರ್ದು ಅವ್ನು ಮಾಡದಿರೋ ತಪ್ಪನ್ನು ಅವನ ತಲೆ ಕಟ್ಟಬಾರ್ದು ಆರೋಪ ಮಾಡಿದ ಉತ್ತರ ಕೊಟ್ಟಾಗ ಅದು ಸರಿ ಅಂತ ಹೇಳಬೇಕು ನಾವು ಇದರಿಂದ ರಾಜಕಾರಣ ಭಾಳ ಮಟ್ಟಕ್ಕೆ ಹೋಗ್ತದೆ ಅಂತ ನಂಗೆ ಅನಿಸೋದಿಲ್ಲ ಆದರೆ ಪ್ರಜಾಪ್ರಭುತ್ವದಲ್ಲಿ ಟೀಕೆಗಳನ್ನು ಸ್ವೀಕರಿಸಬೇಕು ಆ ಟೀಕೆಗಳಿಗೆ ಉತ್ತರ ಕೊಡಬೇಕು ಕರೆಕ್ಟ್ ಯಾವ ಸರ್ಕಾರ ಟೀಕೆಗಳನ್ನು ಮಾಡಬಾರ್ದು ಅಂತ ಹೇಳುತ್ತೋ ಆ ಆಡಳಿತ ಸರ್ವಾಧಿಕಾರಕ್ಕೆ ಸಮ ಹೌದು ಆಡಳಿತ ಸರ್ವಾಧಿಕಾರಕ್ಕೆ ಸಮ ಹಾಗಾಗಿ ಟೀಕೆಗಳು ವ್ಯಂಗ್ಯಗಳು ಆರೋಪಗಳು ಪ್ರತ್ಯಾರೋಪಗಳು ಸಮಾಜದಲ್ಲಿ ಇರಬೇಕು ಪ್ರಜಾಪ್ರಭುತ್ವದಲ್ಲಿ ಆಳುವವರು ನ್ಯಾಯಯುತವಾದ ಉತ್ತರ ಕೊಡಬೇಕು ಒಂದು ಮಾತಂತೂ ಸತ್ಯ ನ್ಯಾಯಯುತವಾಗಿ ಕೊಟ್ಟಂಥ ಉತ್ತರವನ್ನು ಸ್ವೀಕರಿಸುವ ಸಮಾಜ ನಮ್ಮಲ್ಲಿದೆ ಅವ್ರ ಸಂಖ್ಯೆ ಹೆಚ್ಚಿರ್ಬೋದು ಕಡಿಮೆ ಇರ್ಬೋದು ಏನೊಬ್ಬ ಪ್ರಾಮಾಣಿಕ ಅಂತ ಹೇಳೋ ಕಾರಣ ಚುನಾವಣೆ ನಿಂತರೆ ಅವ್ನು ಗೆಲ್ಲುವಷ್ಟು ಪ್ರಾಮಾಣಿಕತೆ ಗೊತ್ತಾಗದಿರು ಇರ್ಬೋದು ಆದರೆ ಗುರುತಿಸುವಷ್ಟು ಇದ್ದಾರೆ ಈ ಕಾರಣಕ್ಕೆ ನನ್ನ ದೃಷ್ಟಿಯಲ್ಲಿ ಟೀಕೆಯನ್ನು ಸ್ವೀಕರಿಸಬೇಕು ಅದಕ್ಕೆ ಉತ್ತರ ಕೊಡಬೇಕು ಓಕೆ ಸರ್ ಪಕ್ಷವನ್ನು ತುಂಬ ಸಮರ್ಥನೆ ಮಾಡ್ಕೊಳ್ತೀರಿ ಪ್ರತಿ ವಿಚಾರದಲ್ಲೂ ಕೂಡ ಯಾವತ್ತಾದರೂ ಪಕ್ಷಕ್ಕೆ ಏನಾದರೂ ಅಗತ್ಯತೆ ಬಿದ್ದಾಗ ಎದ್ದು ನಿಂತು ಮಾತಾಡ್ತೀರಿ ಯಾಕೆ ಈ ಸ್ಥಿತಿ ಆಯಿತು 66 65 ಕ್ಷೇತ್ರಗಳನ್ನು ಗೆಲ್ಲುವಂಥ ಸ್ಥಿತಿಗೆ ಯಾಕೆ ಬಂದುಬಿಡ್ತು ಅಂತ
ಇಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಈ ರಾಜಕಾರಣದಲ್ಲಿ ಇನ್ನೂ ಕೂಡ ಅದ್ಭುತ ಏನಂದರೆ ಯಾರು ಊಹೆ ಮಾಡದಿರುವಂಥ ಫಲಿತಾಂಶ ಬಂದುಬಿಡುತ್ತೆ. ಹೌದು, ನಿಶ್ಚಯವಾಗಿ ನನಗನ್ಸಿತ್ತು. ನೂರ ಮೇಲೆ ನಾವು 120 140 ಅಂತ ಹೇಳಿದೆ, ನಾವು 130 ಅಂತ ಹೇಳಿದೆ. ಅದು ರಾಜಕಾರಣದ ಒಂದು ಭಾಷೆ, ಒಂದು ಭಾಗ. ಅದು ನನ್ನ ಮನಸ್ಸೊಳಗೆ 120 ನಾವು ಬಂದೇ ಬರುತ್ತೆ ಅಂತ ಅನಿಸಿತ್ತು ನನಗೆ. ಅಲ್ಲಿ ವಾತಾವರಣಗಳನ್ನೆಲ್ಲ ನೋಡಿ ಕಡೆ ಕಡೆಗೆ ನಾವು ಮಾಡಿರುವಂಥ ಕೆಲವು ಯೋಜನೆಗಳನ್ನು ಜನರಿಗೆ ಮನವರಿಕೆ ಮಾಡಲಿಕ್ಕೆ ನಾವು ವಿಫಲರಾದೀವಿ ಅಂತ ಅಂತ ನನಗೆ ಈಗ ಅನ್ಸುತ್ತೆ. ಹೌದು, ನಾವು ಒಳ ಮೀಸಲಾತಿ ಅಂತ ತಗೊಂಡು ಬಂದೆವು. ವಿಧಾನಸೌಧದಲ್ಲಿ ಡಾಕ್ಟರ್ ಮಗ ಡಾಕ್ಟರ್ ಆದ, ಇಂಜಿನಿಯರ್ ಮಗ ಇಂಜಿನಿಯರ್ ಆದ, AS ಮಗ AS ಆದ, IPS ಮಗ IPS ಆದ. ನಿಮ್ಮ ಚರಂಡಿ ತೊಳೆಯೋರ ಮಕ್ಕಳಿಗೆ ಏನುಂಟು? ಚರಂಡಿನೇ ತೊಳಿತಾ ಇದ್ರು. ನಾನು ಹೇಳಿದಲ್ಲ, ಭಿಕ್ಷೆ ಬೇಡೋರ ಮಕ್ಕಳು ಭಿಕ್ಷೆ ಬಿಡ್ತಾಯಿದ್ರು, ಅಲೆಮಾರಿ ಮಕ್ಕಳು ಅಲೆಮಾರಿಗಳೇ ಆಗ್ತಾಯಿದ್ರು, ಮ್ಯಾನ್ವಲ್ ಸ್ಕ್ಯಾವಿಂಗ್ ಮಾಡೋರ ಮಕ್ಕಳು ಉಸಿರು ಕಟ್ಟಿ ಸಾಯ್ತಾಯಿದ್ರು ಚರಂಡಿಗಳದ್ದು. ಮಕ್ಕಳು 20 ವರ್ಷ 40 ವರ್ಷದವರು. ಕರೆಕ್ಟ್. ಹಾಂ, ಅದಕ್ಕೋಸ್ಕರ ಸಮಾನ ಜನಸಂಖ್ಯೆ ಆಧಾರದ ಮೇಲೆ ಸದಾಶಿವ ಆಯೋಗದ ವರದಿ ಅನ್ವಯ ನಾವು ಒಳಮೀಸಲಾತಿಯನ್ನು ಜಾರಿಗೆ ತಂದೆವು. ಆ ಒಳಮೀಸಲಾತಿಯನ್ನು ಜಾರಿಗೆ ತಂದಾಗ ಇಂತಿಷ್ಟು ಜನ ಇಂತಿಷ್ಟರಲ್ಲಿದ್ದಾರೆ ಅಂತೇಳಿ ಆಯೋಗದ ಅನುಗುಣವಾಗಿ ನಾವು ಮಾಡಿದೆವು. ಆದರೆ ನಾವು ಅದನ್ನು ಮನವರಿಕೆ ಮಾಡಲಿಕ್ಕೆ ಫಲಾದೆವು. ಸಮಾಜದಲ್ಲಿ ಕೆಲವು ವರ್ಗದವರು ಅದನ್ನು ವಿರೋಧ ಮಾಡಿದರು. ಆದರೆ ನಾವು ಅವ್ರಿಗೆ ಮನವರಿಕೆ ಮಾಡ್ಬೋದಾಗಿತ್ತು. ಅಲ್ಲಿ ನಾವು ಕೊನೆಯ ಹಂತದಲ್ಲಿ ತಂದದ್ರಿಂದಾಗಿ ನಾವು ವಿಫಲರಾದೆವು ಅಂತ ನನಗೆ ಅನಿಸುತ್ತೆ. ತುಂಬ ನಾವು ಬದಲಾವಣೆಗಳನ್ನು ಮಾಡಿದೆವು. ಆಡಳಿತಾತ್ಮಕ ಅನೇಕ ಬದಲಾವಣೆಗಳನ್ನು ನಾವು ಮಾಡಿದೆವು. ಹಿಂದುಳಿದವರಿಗೂ ಮಾಡಿದೆವು, ದಲಿತರಿಗೂ ಮಾಡಿದೆವು. ಈಗ ಕಿಸಾನ್ ಸಮ್ಮಾನ ಯೋಜನೆ ಈ ಸರ್ಕಾರ ಇವತ್ತು ನಿಂತುಬಿಟ್ಟಿದೆ ರಾಜ್ಯದಿಂದ. 4,000 ರೂಪಾಯಿ ಆಗ್ತಿದ್ದವು 54 ಲಕ್ಷ ಕುಟುಂಬಗಳಿಗೆ. ಅದೇನು ಸಣ್ಣ ಮೊತ್ತ ಏನಾಗಿರಲಿಲ್ಲ. ನಾವು ತಂದಿರುವಂಥ ಕೇಂದ್ರ ಸರ್ಕಾರ ತಂದಿರುವಂಥ ಆರೋಗ್ಯ ಕಾರ್ಡ್ಗಳು, ಆಯುಷ್ಮಾನ್ ಭಾರತ್, ಇವೆಲ್ಲ ಸಣ್ಣದಲ್ಲ. ಆದರೆ ಜನರಿಗೆ ಮನವರಿಕೆ ಮಾಡಲಿಕ್ಕೆ ನಾವು ವಿಫಲರಾದೆವು. ನಮ್ಮ ದುರಾದೃಷ್ಟಕ್ಕೆ 40% ಅಂತೇಳಿ ಕಾಂಗ್ರೆಸ್ ಅವರು ಆರೋಪ ಮಾಡಿದರು, PSEM ಅಂತೇಳಿ ಆರೋಪ ಮಾಡಿದರು ಪೋಸ್ಟರ್. ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ಪರಿಣಾಮಕಾರಿ ಆಗಿರಲಿಲ್ಲ. ನಾವೇನು ತಿಳ್ಕೊಂಡೀವಿ ಅಂತ ಹೇಳಿದ್ರೆ 40% ಅಂತ ಇವ್ರು ಹೇಳಿದ ಕೂಡ ಜನ ನಂಬ್ತಾರ ಅಂತ ನಮ್ಗೆ ಅನಿಸಿತ್ತು. ಜನ ನಂಬಿದ್ದಾರೆ ಇಲ್ವೋ? ನಾವು ಉತ್ತರ ಕೊಡದೇ ಇರೋದ್ರಿಂದಾಗಿ ಪರಿಣಾಮ ಏನಾಯ್ತಂದ್ರೆ, ಕೇವಲ BJPಗೋಸ್ಕರ, ರಾಷ್ಟ್ರಕ್ಕೋಸ್ಕರ, ಮೋದಿಗೋಸ್ಕರ ಓಟ್ ಹಾಕುವಂಥ ಒಂದು ವರ್ಗ ಸೃಷ್ಟಿಯಾಗಿತ್ತು. ಅವ್ರಿಗೇನು ಬೇಡ, ಅವ್ರಿಗೇನು, ಅವ್ರು ಯಾವ ಪ್ರಚಾರಕ್ಕೂ ಬರೋರಲ್ಲ. ಅವ್ರ ಹತ್ರ ಮನೆ ಉಂಟು, ಬದುಕುಂಟು, ಸರ್ಕಾರಿ ಕೆಲಸ ಉಂಟು, ಅಥವಾ ಯಾವುದೋ ಉದ್ಯೋಗ ಉಂಟು, ಏನೂ ತೊಂದರೆ ಇಲ್ಲ. ಅವ್ರಿಗೇನು ಬೇಡ ಸರ್ಕಾರದಿಂದ, ರಾಷ್ಟ್ರಕ್ಕೋಸ್ಕರ ಓಟ್ ಹಾಕುವಂಥ ಒಂದು ವರ್ಗ ಇತ್ತು. ಆ ವರ್ಗ BJPಗೆ ಹಾಕ್ತಾ ಇತ್ತು. ಅವ್ರ ಮನಸ್ಸಿಗೆ ನೋವಾಯ್ತು. ಏನದು, ಯಾಕೆ ಇವ್ರಿಗೆ ಓಟ್ ಹಾಕ್ಬೇಕು ನಾವು? ಕರೆಕ್ಟ್. ಇವರಿಗೆ ಬದಲಾವಣೆ ತರ್ತಾರೆ ಅಂತ, ಬದಲಾವಣೆ ತರದ್ರೆ ಮನೆ ಹಾಳಾಗಲಿ, ಇವ್ರು ಹಣೆ ಪಟ್ಟಿ 40% ಅಂತೇಳಿ ಅವ್ರಿಗೆ ಹೇಳುವಾಗಲೂ ಇವ್ರು ಸುಮ್ಮನೆ ಇದ್ದಾರಲ್ಲ ಅಂತ ಅನಿಸುತ್ತೋ ಏನೋ ನನಗೆ. ಜನ ಮನೆ ಮನೆ ತಿರುಗಿದಾಗ ನನಗೆ ಅರ್ಥ ಆದದ್ದು, ಆ ಸಾಂಪ್ರದಾಯಿಕವಾಗಿ ಹಾಕುವಂಥ BJP ಬಗ್ಗೆ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಹಾಕುವಂಥ ಜನ ಓಟಿಗೆ ಎಲ್ಲೋ ಒಂದು ಮನಸ್ಸಿಗೆ ನೋವಾಗಿ ಅವ್ರು ಓಟ್ ಹಾಕಿಲ್ವೋ ಏನೋ ಅಂತ ನನಗೆ ಈಗ ಅನಿಸ್ತಾ ಇದೆ. ಹಾಗಾಗಿ ನಮ್ಮ ಸರ್ಕಾರದಲ್ಲಿ ನಾವು ಮಾಡಿರುವ ಸಾಧನೆಯನ್ನು ಜನರಿಗೆ ತಲುಪಿಸ್ಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಚುನಾವಣೆ ಸ್ವತಃ ಒಂದು ಮಾತು ಹೇಳಿದರು. ನಾನು ದುಡ್ದೆ, 14-16 ಪಕ್ಷಗಳನ್ನು ಕಟ್ಟಿಕೊಂಡು ನಾನು ಪ್ರಧಾನಮಂತ್ರಿಯಾಗಿ 5 ವರ್ಷಗಳ ಕಾಲ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ವಿಸ್ತರಣೆ ಮಾಡಿದೆ, ಸರ್ವಶಿಕ್ಷಣ ಅಭಿಯಾನವನ್ನು ತಂದೆ. ಆದರೆ ನಾನು ಮಾಡಿದ ಸಾಧನೆಯನ್ನು ನನ್ನ ಕಾರ್ಯಕರ್ತ ಕಟ್ಟಕಡೆ ಮತದಾರನಿಗೆ ತಲುಪಿಸ್ಲಿಕ್ಕೆ ವಿಫಲರಾದದ್ದು ನನ್ನ ಸೋಲಿಗೆ ಕಾರಣ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಉದ್ಗರಿಸಿದರು. ನಾನು ಅದನ್ನೇ ಮರುವರ್ತನೆ ಮಾಡ್ತಾ ಇಲ್ಲ. ನಮ್ಮ ಸರ್ಕಾರದಲ್ಲೂ ಕೂಡ ನಮ್ಮ ಸಾಧನೆಯನ್ನು ತಿಳಿಸ್ಲಿಕ್ಕೆ ನಾವು ವಿಫಲರಾದೆವು. ಮತ್ತು ತಂದಿರುವಂಥ ಕೆಲವು ಯೋಜನೆಗಳು ಕೊನೆಯ ಹಂತದಲ್ಲಿ ತಂದಿದ್ದರಿಂದಾಗಿ ಅದನ್ನು ಮನವರಿಕೆ ಮಾಡಲಿಕ್ಕೆ ನಮಗೆ ಶಕ್ತಿ ಸಾಕಾಗಿರಲಿಲ್ಲ. ಮತ್ತು ಆರೋಪಗಳಿಗೆ ಪ್ರತಿಕ್ರಿಯೆ ಮಾಡಿದಂಥ ವ್ಯವಸ್ಥೆಗಳು ಸರಿಯಾಗಿರಲಿಲ್ವೇನೋ ಅನ್ನುವಂಥ ಆತಂಕ ಸೋಲಿನ ಮಧ್ಯೆ ನನ್ನನ್ನು ಕಾಡುತ್ತೆ. ಸರ್, ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳೋಕ್ಕೆ ಇನ್ನೂ ಕೂಡ ಹೆಣಗಾಡ್ತಾ ಇರುವಂಥ ಹೆಣಗಾಡ್ತಾ ಇಲ್ಲ, ಮಾಡಲಿಲ್ಲ ಅಷ್ಟೇ. ಅಲ್ಲ ಸರ್, ಕಲಾಪ ಇತಿಹಾಸನೇ ಇಲ್ಲ, ಗೊತ್ತಾಯ್ತು, ಮಾಡಲಿಲ್ಲ ಅಷ್ಟೇ. ಕಾರಣಗಳು ಹತಾರಿರ್ಬೋದು. ನಮಗಿಂತ ದೊಡ್ಡವರು ಯಾರು ಸಮರ್ಥರಿಲ್ಲ, ಇಲ್ಲ, ಹಾಗಲ್ಲ, ನಮಗಿಂತ ದೊಡ್ಡವರು ಮಾಡುವಂಥ ನಿರ್ಧಾರಗಳು. ಹಾಗಂತ ನಮ್ಮ ಜವಾಬ್ದಾರಿ ಇಲ್ವಾ? ಅಲ್ಲ, ನಮಗೂ ಜವಾಬ್ದಾರಿ ಇದೆ. ನಾವು ಮನವರಿಕೆ ಮಾಡಿಲ್ವಾ? ಮಾಡಿದ್ದೇವೆ. ಕೆಲವು ಸಾರಿ ಸಮಾಜದಲ್ಲಿ ನಮ್ಮ ನಿರೀಕ್ಷೆಗಳೆಲ್ಲವೂ ಮೀರಿ ಕೆಲವು ನಿರ್ಧಾರಗಳಾಗುತ್ತೆ. ಕರೆಕ್ಟ್. ಕೇಂದ್ರ ಅದನ್ನು ಮಾಡಬೇಕಾಗಿತ್ತು. ಕೇಂದ್ರ ಯಾಕೋ ಮಾಡಿಲ್ಲ, ಅದಕ್ಕೊಂದು ಸಕಾರಣ ಇರಬಹುದು ಅಂತ ನಮ್ಗೆ ಅನಿಸಿದ್ರಿಂದಾಗಿ ವಿರೋಧ ಪಕ್ಷ ಇಲ್ಲ, ಅಲ್ಲ, ವಿರೋಧ ಪಕ್ಷ ನಾಯಕನಿಲ್ಲ. ವಿರೋಧ ಪಕ್ಷ ಇವತ್ತು ಯಾವ ರೀತಿ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಮಷ್ಟು ಪರಿಣಾಮಕಾರಿ ಕೆಲಸಗಳು ಮಾಡ್ತಾ ಇದ್ದೇವೆ. ಎಲ್ಲೂ ಕೂಡ ಯಾರು ಕೂಡ ವಿರೋಧ ಪಕ್ಷ ನಾಯಕನನ್ನು ಗುರುತಿಸಿಲ್ಲ ಅನ್ನೋದು ಬಿಟ್ಟರೆ ವಿರೋಧ ಪಕ್ಷವಾಗಿ ನಾವೇನು ಕಡಿಮೆ ಕೆಲಸ ಮಾಡಿಲ್ಲ, ಈಗಲೂ ಮಾಡ್ತಾ ಇದ್ದೇವೆ. ನಾವು ಮಾಡಲಿಕ್ಕೆ ಕಾರಣ ಏನಂದ್ರೆ, ಸಿದ್ದರಾಮಯ್ಯ ಸರ್ಕಾರ ಹಲವಾರು ತಪ್ಪುಗಳನ್ನು ಈಗ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಕೆಲವು ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ವಿರೋಧ ಪಕ್ಷ ನಾಯಕ ವಿಳಂಬ ಆಗಿದೆ, ವಿಳಂಬ ಆಗಿದೆ ಅನ್ನುವಂಥ ಆತಂಕಗಳು ನಮ್ಮಲ್ಲಿದೆ. ನಮ್ಮ ನಿರೀಕ್ಷೆ ಇದೆ ಆದಷ್ಟು ಬೇಗ ಅದನ್ನು ಮಾಡ್ತಾರೆ ಅಂತೇಳಿ. ಇನ್ನು ಸರಿ, ಈ ಶಕ್ತಿ ಯೋಜನೆ ಮತ್ತು ಬೇರೆ ಬೇರೆ ಯೋಜನೆಗಳನ್ನು ತಂದಿದ್ದಾರೆ, ಇವರ ಗ್ಯಾರಂಟಿಗಳು,
ಗ್ಯಾರಂಟಿಗಳ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ನನ್ನ ವೈಯಕ್ತಿಕ ಅಭಿಪ್ರಾಯಗಳು, ಪ್ರಜಾಪ್ರಭುತ್ವದಲ್ಲಿ ಬಡವರಿಗೆ ಸಹಾಯ ಮಾಡಿದ್ರೆ ಎಲ್ಲ ಸರ್ಕಾರಗಳು ಸಹಾಯ ಮಾಡುತ್ತೆ. ಆದ್ರೆ ಇವರು ಮಾಡ್ತಾ ಇರುವುದಕ್ಕೆ ಚುನಾವಣೆ ಕಾರಣವನ್ನು ಬಿಟ್ಟರೆ ಬೇರೆ ಕಾರಣಗಳೇ ಇಲ್ಲ ಅಂತ ಅನ್ಸುತ್ತೆ ನಂಗೆ. ಈ ಸಿದ್ದರಾಮಯ್ಯನವರು 10 ಕೆಜಿ ಅಕ್ಕಿ ಕೊಟ್ಟೆ ಬೇಕೋ ಬೇಡೋ ಅಂತ ಕೇಳಿದ್ರು. 5 ಕೆಜಿ ಕೊಟ್ಟಿದ್ದು ನರೇಂದ್ರ ಮೋದಿ ಅನ್ನೋದನ್ನ ಅವರು ಯಾವ ಕಡೆ ಉಲ್ಲೇಖ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ 22.5 ಲಕ್ಷ ಟನ್ ಅಕ್ಕಿಯನ್ನ ನನಗೆ ನೆನಪಿರುವಂತೆ ರಾಜ್ಯ ಸರ್ಕಾರ ಕೊಡುತ್ತೆ. ಅದಕ್ಕೆ ಸುಮಾರು 16,000 ಕೋಟಿ ಹಣವನ್ನು ಬಿಡುಗಡೆ ಮಾಡುತ್ತೆ ಕೇಂದ್ರ ಸರ್ಕಾರ. ಮೊದಲು 3 ರೂಪಾಯಿ ರಾಜ್ಯದಿಂದ 29 ರೂಪಾಯಿ ಕೇಂದ್ರದಿಂದ, ಈಗ ಪೂರ್ಣ ಹಣ ಅವರದ್ದೆ, ಸಾಗಾಟ ಖರ್ಚು ಅವರದ್ದೆ. ನಾನು 10 ಕೆಜಿ ಅಕ್ಕಿ ಕೊಟ್ಟೆ ಬೇಕೇ ಬೇಡ ಅಂತ ಕೇಳುವವರು 5 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದೆ, ನಾನು 10 ಕೆಜಿ ಕೊಡ್ತೇನೆ ಅಂತ ಹೇಳಬೇಕೇ ಬೇಡವ? ನ್ಯಾಯ ಹೇಳೋದು ನಾನು ನಿಮಗೆ. ಈಗ ಏನು ಮಾಡ್ತಾರೆ ಅಂದರೆ 5 ಕೆಜಿ ಕೇಂದ್ರ ಸರ್ಕಾರ ಕೊಟ್ಟಿದೆ, ಪೂರಕವಾಗಿ ನಾನು 5 ಕೊಡ್ತಾ ಇದ್ದೇನೆ, ಅದು ಕೊಡಲಿಕ್ಕೆ ಇವ್ರ ಹತ್ರ ಕೇಳಿ. ಅದನ್ನು ಆ್ಯಕ್ಚುಲಿ ನಮ್ಮ ಬಿಜೆಪಿ ಅವರು ಕನ್ವೆ ಮಾಡಬೇಕಿತ್ತು. ಅಲ್ಲ, ಮಾಡಬೇಕು, ಮಾಡ್ತಾ ಇದ್ದೇವೆ. ಅದೀಗ ಮಾಡಿ ಆಯಿತು, ಮಾಡಿದ ಪರಿಣಾಮ ಈಗ ಫಸ್ಟ್ ಟೈಮ್ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಕೇಂದ್ರ ಸರ್ಕಾರ ಕೊಡ್ತಿರುವಂಥ ಅಕ್ಕಿಗೆ ನಾವು 5 ಕೆಜಿ ಅಕ್ಕಿನ ಸೇರಿಸಿ 10 ಕೆಜಿ ಕೊಡ್ತಾ ಇದ್ದೇವೆ ಅಂತೇಳಿ ಚುನಾವಣಾ ಫಲಿತಾಂಶ ಬಂದ ನಂತರ ಹೇಳ್ತಾ ಇದ್ದಾರೆ. ನಮ್ದು ವಾದ ಇಲ್ಲ ಬಿಡಿ, ಅದೇನು ಬೇಕಾದ್ರೆ ಆಗಿರಲಿ. ಅದು ಇವ್ರ ಹತ್ರ ಅಕ್ಕಿ ಸಂಗ್ರಹ ಮಾಡಿಲ್ಲ ಅವರು. ರೈತರು ಹೇಳ್ತಾ ಇದ್ದಾರೆ ನೀವು ಕೊಡಿ, ಯಾವ ಅಕ್ಕಿ ಬೇಕಾದ್ರೂ ನಾವು ಕೊಡ್ತೇವೆ ಕರ್ನಾಟಕದಲ್ಲಿ ನಿಮಗೆ, ಕರ್ನಾಟಕದಿಂದ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವರೇನು ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರ 32 ರೂಪಾಯಿ ನಿಗದಿ ಮಾಡಿದೆಯಲ್ಲ, ಅದೇ ರೇಟಲ್ಲಿ ಹಾಕಿಬಿಡ್ತಾರೆ. 32 ರೂಪಾಯಿಗೆ ಅಕ್ಕಿ ಸಿಗುತ್ತೆ ಈಗ, ಈ ಅಕ್ಕಿ ಸಿಗ್ತಾ ಇಲ್ಲ. ಈಗ 42 ರೂಪಾಯಿ ಆಗಿದೆ ಅಕ್ಕಿ ಕೆಜಿ, ಒಳ್ಳೆ ಅಕ್ಕಿ ಕೆಜಿಗೆ. ಹಾಗೆ ಅಲ್ಲೂ ಕೂಡ ಉಳಿಸ್ಕೊಳ್ಳುವಂಥ ವ್ಯವಸ್ಥೆ, ಅಲ್ಲೂ ಕೂಡ ಜನರ ಖಾತೆಗಳು ಹಾಕ್ಲಿಕ್ಕೆ ಇನ್ನೂ ಕೂಡ 30-40% ಜನ ಇನ್ನೂ ಕೂಡ ಕಾಯ್ತಾ ಇದ್ದಾರೆ ನಿಮ್ಮ ಶಕ್ತಿ ಯೋಜನೆಯಲ್ಲಿ. 128,000 ಕುಟುಂಬಗಳಂತ ಮಾಡಿದರೆ ಹಾಕಿರೋ 95,000 ಮಾತ್ರ ಶಕ್ತಿ ಯೋಜನೆಯಲ್ಲಿ. ನಿಮ್ಮ ಮಹಿಳೆಯರಿಗೆ ಬಸ್ ಫ್ರೀ ಯೋಜನೆ ಕೊಡಲಿ ನಮ್ದು. ಈಗ ಸರ್ಕಾರ ಒಂದು ಕೊಟ್ಟಿರೋದಕ್ಕೆ ಬಡವರ ಪರ ಕೊಟ್ಟರೆ ಸ್ವಾಗತ ಮಾಡಬೇಕು, ಅದೊಂದು ಯೋಜನೆ, ನಾನು ಸ್ವಾಗತ ಮಾಡ್ತೇನೆ. ಆದರೆ ಮೊದಲು ಎಷ್ಟು ಬಸ್ ಉಂಟು ಅಷ್ಟೇ ಬಸ್, ಒಂದು 200 ಬಸ್ 100 ಬಸ್ ಜಾಸ್ತಿ ಬಿಡ್ತೇನೆ ಅಂತೇಳಿ ರಿಪೇರಿ ಮಾಡ್ತಾ ಇದ್ದಾರೆ. ಈಗ ಒಂದು ದಿವಸಕ್ಕೆ ಮಹಿಳೆಯರೆಲ್ಲ ಬಂದಾಗ ಶಾಲಾ ಮಕ್ಕಳು ಕೆಳಗುಳಿತಾರೆ, ಶಾಲಾ ಮಕ್ಕಳು ಸಭಿಸ್ತಾರೆ. ಒಂದು ಕಡೆ ನೀವು ಕೊಟ್ಟಂಗೆ ಮಾಡಿ, ಓಟ್ ಇಲ್ಲದೆ ಇರುವಂಥ ಶಾಲಾ ಮಕ್ಕಳನ್ನು ಕೆಳಗ್ಬಿಟ್ರೆ ಏನರ್ಥ? ಹಾಗೆ ಈಗ ಯುವಕರಿಗೆ, ನಿರುದ್ಯೋಗ ಯುವಕರು ಕೊಟ್ಟೆ 3,000 ರೂಪಾಯಿ ಒಬ್ಬರಿಗೆ ಕೊಡದಿದ್ದು ತೋರಿಸಿ, ಕೊಡದಿದ್ದು ತರಿಸಿ. ನಿರುದ್ಯೋಗಿ ಅಂದ್ರೆ ಯಾರು ಅನ್ನೋ ಚರ್ಚೆ, ಪದವಿಯನ್ನು ಪಡೆದು ಉದ್ಯೋಗ ಇಲ್ದಿದ್ದವನಂತಾನೆ ಅದು ಕೂಡ ನಿರುದ್ಯೋಗಿ ಅಂದ್ರೆ. ಅದು 1 ವರ್ಷ ಕೊಡ್ತೇನೆ 2 ವರ್ಷ ಕೊಡ್ತೇನೆ ಅಂದ್ರೆ ಅವನೇ ಆ ಮೊದಲಿದ್ದವ್ ನಿರುದ್ಯೋಗಿ ಅಲ್ವಾ? ಹಾಗಾದ್ರೆ ನಾನು ಹೇಳುದು ಸರ್ಕಾರ ಒಂದು ಪಾಲಾಯನ ಸೂತ್ರ ಮಾಡುವಾರ. ಅದು ಕೂಡ ಪಾಸ್ ಔಟ್ ಆಗಿದ್ದು 2022-23. ಅದೇ ಹೇಳಿದೆ ನಾನು, ಅಂದ್ರೆ ಯಾವ ಯೋಜನೆಯೂ ಕೂಡ ಚುನಾವಣೆಯಲ್ಲಿ ಮಾಡಿರುವಂತಹ ಭರವಸೆಗಳನ್ನ ಈಡೇರಿಸಿದ್ದೇವೆ ಎನ್ನೋದಕ್ಕೆ ಅದರಿಂದ ಬಿಜೆಪಿ ಇತ್ತು. ನಾವು ಬಿಡ್ತಾ ಇರಲಿಲ್ಲ. ಒಂದು ವೇಳೆ ಒಂದು ಯೋಜನೆ ತರಲಿಕ್ಕೆ ನೀವು ವಿಳಂಬ ಮಾಡಿದ್ರೆ ಬೀದಿಗೆ ಇಳಿತೇವೆ ಅಂತ ಹೇಳಿದೆ ನಾವು, ಕಡೆ ಬಯಲಿಗೆ ಶುರು ಮಾಡಿದ್ರು. ಆದ್ರೆ ಅವರು ಯೋಜನೆ ತಂದದ್ದು ಬಿಜೆಪಿಗೆ ಹೆದರ್ಕೊಂಡು, ಬಿಜೆಪಿ ಇಲ್ಲದೆ ಸುಮ್ಮನೆ ಬಿಡುದಿಲ್ಲ ಅಂತ ಹೇಳಿದ ಮೇಲೆ ಅವರು ಯೋಜನೆಯನ್ನು ತರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ದುರದೃಷ್ಟ ಏನಂತ ಹೇಳಿದ್ರೆ, ಒಂದು ಸರ್ಕಾರ ಯಾವತ್ತು ವ್ಯಕ್ತಿಯ ಆಧಾರದ ಮೇಲೆ ಅಲ್ಲ, ಶಾಸನದ ಆಧಾರದ ಮೇಲೆ ನಡಿಬೇಕು. ಕರೆಕ್ಟ್. ಇವತ್ತು ಏನಾಗಿದೆ, ಕರ್ನಾಟಕ ರಾಜ್ಯದಲ್ಲಿ 135-136 ಜನ ಶಾಸಕರಿದ್ದಾರಲ್ಲ ಕಾಂಗ್ರೆಸ್ನಲ್ಲಿ, ಅವರಿಗೆ ಶಾಸಕ ಅಂತ ಹೇಳುವಷ್ಟು ಧೈರ್ಯ ಇಲ್ಲ. ಯಾಕೆಲ್ಲ ಕೇಳಿದರೆ, ಒಬ್ಬ ಚುನಾವಣೆಗೆ ನಿಂತ ವ್ಯಕ್ತಿ, ಅವ್ನು ಯಾವ ಪಾರ್ಟಿ ಬೇಕಾದ್ರಾಗಿರಲಿ, ಮತದಾರ ಹತ್ರ ಹೋದಾಗ ಏನು ಹೇಳ್ತಾನೆ ಗೊತ್ತಾ ನಿಮಗೆ? ನನ್ನನ್ನು ಆಯ್ಕೆ ಮಾಡಿ, ನಾನು ನಿಮ್ಮ ಕೆಲಸ ಮಾಡ್ತೇನೆ, ಈ ಸೇತುವೆ ಮಾಡ್ತೇನೆ, ಈ ರಸ್ತೆ ಮಾಡ್ತೇನೆ, ಈ ಕಾಲ್ಸಂಖ್ಯೆ ಮಾಡ್ತೇನೆ, ಈ ಶಾಲೆ ಮಾಡ್ತೇನೆ, ಈ ಅಂಗನವಾಡಿ ಮಾಡ್ತೇನೆ, ಬಡವರಿಗೆ ನಾನು ಸಹಾಯ ಮಾಡ್ತೇನೆ ಅಂತ ಭರವಸೆ ಕೊಟ್ಟು ಚುನಾವಣೆಯಲ್ಲಿ ಬರ್ತಾನೆ ಅವ. ಅವ್ನು ಯಾವ ಪಕ್ಷ ಶಾಸಕ ಬೇಕಾದ್ರಾಗಿರಲಿ, ಒಂದು 4 ತಿಂಗಳಾಯ್ತು, 120 ದಿವಸ ಆಯ್ತು ಇವರಿಗೆ, 120 ಮೀಟರ್ ರಸ್ತೆ ಮಾಡಿಲ್ಲ ಒಂದು ಕಡೆ. 100 ಮೀಟರ್ ರಸ್ತೆ ಯಾವ ಕ್ಷೇತ್ರದಲ್ಲೂ ಆಗಿಲ್ಲ. 13,000 ವಿವೇಕ ಯೋಜನೆಯಡಿ ನಾವು ಶಾಲಾ ಕೊಠಡಿಯನ್ನು ಕೊಟ್ಟೆವು. ವಿವೇಕ ಯೋಜನೆಯಡಿ ಓಕೆ. ಅದರಲ್ಲಿ 13,000ದಲ್ಲಿ ಅರ್ಧ ವರ್ಕ್ ಆಯ್ತಲ್ಲ ನಮ್ಮ ಅವಧಿಯಲ್ಲಿ. ಅದನ್ನ ಬಿಟ್ಟು 9,000 ಕೊಠಡಿಗಳು ಇನ್ನು ಪ್ರಾರಂಭ ಆಗಿಲ್ಲ, ಟೆಂಡರ್ ಆಗಿದೆ. ಓಹ್, ಅದನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಓಕೆ. ವಿವೇಕ ಯೋಜನೆಯಡಿ ಕೊಡ್ತಾ ಇಲ್ಲ. ಮುನಿರತ್ನ ನಿನ್ನೆ ಚಳವಳಿ ಮಾಡಿದ್ರಲ್ಲ, ಹೌದು, ಅವ್ರು ಕೇಳ್ತಾ ಇರೋದು ಇಷ್ಟೇ, ನಮ್ಮ ಸರ್ಕಾರದ ಅವಧಿಯಲ್ಲಿ ನನಗೆ ಮಂಜೂರಾಗಿರುವಂತಹ ರಸ್ತೆಗಳಿಗೆ ಹಣ ಸ್ಥಗಿತಗೊಳಿಸಿದ್ದೀರಿ, ನಿಮ್ ಖಾಲಿ ಬೇಕಾದ್ರೂ ಬಿಡ್ತೇನೆ, ದಯವಿಟ್ಟು ಬಿಡುಗಡೆ ಮಾಡಿ. ಶಾಸಕನಾದವನಿಗೆ ಇಂಥ ದುರದೃಷ್ಟ. ಬಿದ್ರಲ್ಲ ಸರ್ ಖಾಲಿಗೆ? ಬಿದ್ದಿರ್ಬೋದು, ಗೊತ್ತಿಲ್ಲ. ಅವ್ರು ಬಿದ್ದರು, ಇವ್ರದ ಅವ್ರು ಏನು ನನಗೆ ನನ್ನ ಕ್ಷೇತ್ರಕ್ಕೋಸ್ಕರ ನಾನು ಬಿದ್ದಿದ್ದೇನೆ ಅಂತ ಹೇಳ್ತಾರೆ, ಇವ್ರು ನಾನು ಸನ್ಯಾಸಿ ಅಲ್ಲ ಅಂತಾನೆ. ಅಂದ್ರೆ ಒಬ್ಬ ಶಾಸಕರ ಸ್ಥಿತಿ ಆಗತಿ ಬಂತು. ಸರ್ಕಾರ, ನಾನು ಹೇಳುದು ನಿಮ್ಗೆ, ಒಬ್ಬ ಶಾಸಕ ಅವನು ಆಯ್ತು, ಅವ್ರ ಪಾರ್ಟಿ ಶಾಸಕರ ಹತ್ರ ಅವ್ರ ಹಣ ಇದೆ ಕೇಳಿ, ಅವ್ರ ಪಾರ್ಟಿ ಶಾಸಕರ ಹತ್ರ ಹಣ ಇಲ್ಲ ಅಂದ್ರೆ ಶಾಸಕನೊಬ್ಬನನ್ನ ನಿಷ್ಕ್ರಿಯಗೊಳಿಸಿ ಮಾಡಿದಂತ ಯಾವ್ದಾದ್ರು ಒಂದು ಸರ್ಕಾರ ಇದೆ, ಸಿದ್ದರಾಮಯ್ಯ ಸರ್ಕಾರ ಮಾತ್ರ. ಶಾಸಕರಿಗೆ ಕೆಲಸವೂ ಇಲ್ಲ, ಕೆಲಸಗಳ ಅನುದಾನವೂ ಇಲ್ಲ. ಈ ಸ್ಥಿತಿ ಶಾಸಕರಿಗೆ ಬರಬಾರ್ದಾಗಿತ್ತು ಅಂತೇಳಿ. ಕರೆಕ್ಟ್. ಹೌದು.
ಅಂದ್ರೆ ಸೆಲೆಕ್ಟಿವ್ ಇದೆಯಾ ಇದರಲ್ಲಿ ಅನುದಾನ ಕೊಡೋದ್ರಲ್ಲಿ ಇಂಥದ್ದೇ ಕ್ಷೇತ್ರ ನಮಗೆ ಜಾಸ್ತಿ ವೋಟ್ ಪ್ರಜಾಪ್ರಭುತ್ವದಲ್ಲಿ ಇಲ್ಲ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಆಳು ಪಕ್ಷಿ ಶಾಸಕರಿಗೆ ಸ್ವಲ್ಪ ಜಾಸ್ತಿ ಹೋದಂಥ ಉದಾಹರಣೆಗಳಿದೆ. ಸಿದ್ದರಾಮಯ್ಯ ಸರ್ಕಾರವೂ ಇತ್ತು, ಕುಮಾರಸ್ವಾಮಿಯವರ ಸರ್ಕಾರದಲ್ಲೂ ಇತ್ತು, ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರದಲ್ಲೂ ಇತ್ತು. ಸರ್ ನಿಮ್ಮ ಮುಖ್ಯಮಂತ್ರಿ ಆದಾಗ ನಾವು ಕೈ ಎದ್ದವ್ರು ಸರ್ ನಮ್ಗೆ ಕೊಡಿ ಸರ್ ಅಂತ ನಾವು ಹೋಗಿ ಅವಾಗ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದವನೊಬ್ಬ ಐದು ಕೋಟಿ ಜಾಸ್ತಿ ಕೊಟ್ಬಿಡ್ತಾನೆ. ಯಾಕೆ ಕೇಳಿದ್ರೆ ಅದು ಕ್ರಮ. ಈಗ ನಮ್ಮಲ್ಲಿ ಒಂದ್ಸರ್ತಿ ಎಲ್ಲಾ ಶಾಸಕರಿಗೆ 55 ಕೋಟಿ ಕೊಟ್ರು, ಕಾಂಗ್ರೆಸ್ ಅಲ್ಲಿಗೆ ಹೆಚ್ಚು ಕಡಿಮೆ 25ಕ್ಕಿಂತ ಎಲ್ಲೂ ಕಡಿಮೆ ಕೊಡಲಿಲ್ಲ. ಓಕೆ, ಕೆಲವರಿಗೆ 50 ಕೊಟ್ರು, ಕೆಲವರಿಗೆ 40 ಕೊಟ್ರು, ಕೆಲವರು 30 ಕೊಟ್ರು, ಕಾಂಗ್ರೆಸ್ ಅಲ್ಲಿ 25 ಕಡಿಮೆ ಎಲ್ಲೂ ಕೊಡಲಿಲ್ಲ. ಆ ದಿವಸ ಪ್ರಿಯಾಂಕಾ ಖರ್ಗೆಗೂ 25 ಕೋಟಿ ಕೊಟ್ಟಿದ್ದಾರೆ, ನನಗೂ 25 ಕೋಟಿ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ವರ್ಗೆ ಆಗುವ ನನ್ನವರೆಗೂ ಆಗ್ಬೇಕಲ್ಲ. ನೀವು ಸ್ಥಗಿತ ಮಾಡಿದ್ರೆ, ಅಲ್ಲ ಅವ್ರು ಮಾಡಿದಾರೆ ಇಲ್ಲ ಗೊತ್ತಿಲ್ಲ ನನಗೆ, ನಂದು ಆದರೆ ಸ್ಥಗಿತ ಮಾಡಿದ್ರೆ ಅದು ತಪ್ಪು ಅಂತೇಳಿ. ಕರೆಕ್ಟ್. ಒಂದು ರೂಲಿಂಗ್ ಪಾರ್ಟಿಯ ಶಾಸಕರಿಗೆ ಅನಿವಾರ್ಯ ಕಾರಣಗಳಿಗೋಸ್ಕರ ಮುಖ್ಯಮಂತ್ರಿಗಳು ಹೆಚ್ಚಿಕೊಟ್ಟ ಸಂಪ್ರದಾಯಗಳಿದೆ. ಆದರೆ ವಿರೋಧ ಪಕ್ಷದಲ್ಲಿದ್ದವರಿಗೆ ಸಮಾಧಾನಕ್ಕೋಸ್ಕರ ಅವ್ರ ಕ್ಷೇತ್ರ ಅಭಿವೃದ್ಧಿ ಕೊಡಬೇಕು, ಇದು ನಿಯಮ. ಅದನ್ನು ಮೀರ್ತಾ ಇದೆ ಅಂದೆ, ಈ ಸಾಮಾಜಿಕ ವ್ಯವಸ್ಥೆಯನ್ನು ಮೀರ್ತಾ ಇದೆ ಸರ್ಕಾರ, ಈ ರಾಜಧರ್ಮವನ್ನು ಮೀರ್ತಾ ಇದೆ ಅನ್ನೋದು ನನ್ನ ಆರೋಪ. ಈ MP ಎಲೆಕ್ಷನ್ ಬರ್ತಾ ಇದೆ ಸರ್, ಯಾವ ತರ ನಡೀತಾ ಇದೆ ತಯಾರಿಗಳು? ಎಲ್ಲ ತಯಾರಿಗಳು. ಒಂದು ರಾಜಕೀಯ ಪಕ್ಷವಾಗಿ ಏನ್ ಮಾಡಬೇಕು, ಜಗನ್ನಾಥ ಭವನದ ಮೂಲಕ ಏನೇನು ಮಾಡಬೇಕು ಎಲ್ಲವನ್ನು ಮಾಡ್ತೇವೆ. ನಮ್ಮಲ್ಲಿ ಒಂದು ಸಂಘಟಿತವಾದಂತ ರಾಜಕೀಯ ಪಕ್ಷ, ಒಬ್ಬ ವ್ಯಕ್ತಿ ಆಚೆ ಈಚೆ ಹೋದ್ಕೊಳ್ಳೋದು ಕದರುವಂತ ಪಾರ್ಟಿ ಅಲ್ಲ ಇದು, ವಿಷಯದ ಮೇಲೆ ನಡೆಯುವಂತದ್ದು. ನಮ್ಮ ಶಕ್ತಿ ಯಾರು ಕೇಳಿದ್ರೆ ಕಟ್ಟ ಕಡೆಯದಾಗಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವಂತ ಬೂತ್ ಅಧ್ಯಕ್ಷ ನಮ್ಮ ಶಕ್ತಿ. ಅವನು ಹೇಳಿರ್ತಾನೆ, ನಾನು ಮೋದಿಗೋಸ್ಕರ, ಕೇಂದ್ರಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ ನನ್ನ ಬೂತ್ನಲ್ಲಿರುವಂಥ 1,300 ಕುಟುಂಬಗಳ ಮನೆ ಭೇಟಿ ಮಾಡ್ತೇನೆ, 1,000 ಮತದಾರನ ಭೇಟಿ ಮಾಡ್ತೇನೆ, ನನ್ನ ಬೂತ್ನಲ್ಲಿ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡುವ ವಿಚಾರದಲ್ಲಿ ನಾನು ಶ್ರಮವಹಿಸಿ ಪರಿಣಾಮವಾಗಿ ನನ್ನ ಬೂತಲ್ಲಿ ನಾನು ಹೆಚ್ಚು ಮತಗಳು ತಂದುಕೊಡ್ತೇನೆ ಅಂತೇಳಿ ಆ ಕಾರ್ಯಕರ್ತನೇ ನಮ್ಗೆ ಆಧಾರ. ಅಲ್ಲಿಯ ಶಕ್ತಿ ಕೇಂದ್ರಗಳು, ಮಹಾಶಕ್ತಿ ಕೇಂದ್ರಗಳು, ಭೂ ಸಮಿತಿಗಳು, ಅಲ್ಲಿರುವಂಥ ಮಂಡಲಗಳು, ಜಿಲ್ಲೆಗಳಲ್ಲಿರುವಂಥ ಕಾರ್ಯಕರ್ತರ ಅಪಾರ ಪರಿಶ್ರಮಗಳಿದೆಯಲ್ಲ, ಅದು ನಮ್ಗೆ ಹೆಚ್ಚು ಶಕ್ತಿಯನ್ನು ತಂದುಕೊಡುತ್ತೆ ಅಂತ ಅನ್ಸುತ್ತೆ. ಶಾಸಕರ ಸಂಖ್ಯೆ ಕಡಿಮೆ ಇರ್ಬೋದು, ಇಲ್ಲ ಅಂತ ನಾನು ಹೇಳಿಲ್ಲ. ಶಾಸಕರನ್ನು ಮಾಡುವಂಥದ್ದೇ ಕಾರ್ಯಕರ್ತರು ಮತ್ತು ಮತದಾರರಾದ್ರಿಂದ ಮೋದಿಗೋಸ್ಕರ ದೇಶಕ್ಕೋಸ್ಕರ ಈ ಸಾರಿ ನಾವು ನಿಶ್ಚಯವಾದಂಥ ಬಹುಮತವನ್ನು ಮತ್ತೆ ಪಡಿತೇವೆ. ಓಕೆ ಸರ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯಿತಿ ಮತ್ತು ಸಚಿವರಾಗಿ ಕೆಲಸ ಮಾಡಿದ್ದೀರಿ, ಈ ಗ್ರಾಮ ಪಂಚಾಯಿತಿ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಸರ್, ಜೇಬಲ್ಲಿ ಎಷ್ಟು ಹಣ ಇತ್ತು ಸರ್ ಆ ಟೈಮಲ್ಲಿ? ನಿಮಗೆ ಸೈಕಲ್ ಇತ್ತು, ನನ್ನ ಹತ್ರ ಸೈಕಲ್ ಇತ್ತು ಸ್ವಂತ. ಸೈಕಲ್ ಹೋಗ್ತಿದ್ರೆ ಸೈಕಲ್ ಕೂಡ ಸ್ವಂತ ಅನ್ನೋದು ಖುಷಿ ನಮಗೆ. ಸೈಕಲ್ ಇತ್ತು ನನ್ನ ಹತ್ರ, ಉಪಾಧ್ಯಕ್ಷನಾಗಿರುವಾಗ ಸೈಕಲ್ ಇತ್ತು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿ. ಓಕೆ. ಆನಂತರ ಸ್ಕೂಟರ್ ತಗೊಂಡೆ, ಬೇರೆ ಬೇರೆ ಕೆಲಸಗಳು ಮಾಡ್ತಿದ್ದೆ. ಆರ್ಥಿಕವಾಗಿ ಅಂದಿಗೆ ಅದೇ ಸುಖ, ಇಂದಿಗಿದೇ ಸುಖ, ಅಂದಿಗೆ ಅದೇ ಸುಖ ಆಗಿತ್ತು ನಂಗೆ, ಇಂದಿಗಿದೇ ಸುಖ ಆಗಿತ್ತು. ಆ ಸೈಕಲ್ ಇನ್ನೂ ಇಟ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ಎಲ್ಲುಂಟು ಗೊತ್ತಿಲ್ಲ. ಓಕೆ. ಸ್ಕೂಟ್ರ್ ಇತ್ತು, ಸ್ಕೂಟ್ರ್ ಹೋಗಿದೆ, ಏ ಕಾರ್ ಇದೆ ನನ್ನ ಹತ್ರ. ಈ ಬದುಕಿನಲ್ಲಿ ಏನೇನು ಅವಕಾಶಗಳಾಗುತ್ತೋ ಅದನ್ನೆಲ್ಲ ಬಳಸ್ಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಕರೆಕ್ಟ್. ಇವರೇ ಶಕ್ತಿ ಕೊಡ್ತಾನೆ, ಪಾರ್ಟಿ ಶಕ್ತಿ ಕೊಡ್ತೇನೆ, ಅಷ್ಟು ಮಾಡ್ತೇನೆ. ಮತ್ತು ನಾನಂತೂ ಸಂತೃಪ್ತ. ಓ, ಸಂತೃಪ್ತ ಮತ್ತು ಪೂರ್ಣತೃಪ್ತ. ಓಕೆ. ಸೈಕಲಲ್ಲಿ ನಾವು ಹೋಗೋ ಟೈಮಲ್ಲಿ ಸಿಗುವಂಥ ಮಜಾ ಇದೆಯಲ್ಲ ಸರ್, ಅದು ಕಾರಲ್ಲಿ ಸಿಗ್ತಾ ಇದೆಯಾ ಈಗ ನಿಮಗೆ? ಲೈಕ್ ಆ ವಯಸ್ಸಲ್ಲಿ ಸೈಕಲ್ ಹೆಚ್ಚು ಖುಷಿ ಕೊಟ್ಟಿತ್ತು, ಈಗ ಸೈಕಲ್ ಇದ್ರನ್ನ ಬಿಡೋದು ಕಷ್ಟ ಅಲ್ವಾ, ಕಾರ ಸುಖ ಆಗುತ್ತದೆ. ಬದಲಾವಣೆ ಜಗದ ನಿಯಮ ಅಲ್ಲ, ಬದಲಾವಣೆ ಜಗದ ನಿಯಮ. ಬದುಕಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ನನಗೆ, ಅವಕಾಶ ಸಾಕಷ್ಟು ಬದಲಾವಣೆಗಳಾಗಿದೆ. ನನ್ನ ದುಡಿಮೆ ನನ್ನ ಮಿತಿಯೊಳಗೆ ಸಾಕಷ್ಟು ತೃಪ್ತಿ ಕೊಟ್ಟಿದೆ. ಇನ್ನೂ ಹೆಚ್ಚು ಮಾಡಬಹುದಾಗಿತ್ತು ಏನೋ ಗೊತ್ತಿಲ್ಲ ನನಗೆ, ನನ್ನ ಮಿತ್ರರು ಹೆಚ್ಚು ಬರ್ಷ ಕೊಟ್ಟಿದೆ. ಅಧಿಕಾರ ಹೋದ ನಂತರ ಏನು ಅಂತೇಳಿ ಮನೆಯೊಬ್ಬರು ಕೇಳಿದ್ದು ನನಗೆ, ಒಂದು ಸರ್ಕಾರದ ಕಾರ್ ಹೋಯ್ತು ಅಂತ ಹೇಳಿದೆ ನಾನು, ಮತ್ತೇನು ಬದಲಾವಣೆ ಆಗಿಲ್ಲ ನನಗೆ. ಓಕೆ. ಒಂದು ಸರ್ಕಾರಿ ಕಾರ್ ಹೋಯ್ತು, ಈಗ ನನ್ನ ಕಾರ್ಯ ನಾನೇ ಡಿಜೀಲ್ ಹಾಕ್ಬೇಕು ಬಿಟ್ಟರೆ ಮತ್ತೇನು ಲಾಭ ಇಲ್ಲ, ನಷ್ಟ ಇಲ್ಲ ಅಂತ ಹೇಳಿದ್ದೆ. ಹಾಗಾಗಿ ಇದನ್ನು ಒಂದು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದೇನೆ, ಎಲ್ಲಿ ತಲುಪುತ್ತೋ ನೋಡ್ತೇನೆ. ಓಕೆ. ಈ ಕಷ್ಟದ ಹಾದಿ ನಡೆದು ಬಂದ್ರಲ್ಲ ಸರ್, ಅದನ್ನು ಈಗಲೂ ಕೂಡ ನೆನಪು ಮಾಡ್ಕೋತೀರಾ? ನಾನು ಎಳೆಯ ದಿನಗಳಲ್ಲಿರುವಂಥ ಅನೇಕ ವ್ಯಕ್ತಿಗಳು, ನನ್ನ ಬಾಲ್ಯದ ಸ್ನೇಹಿತರು ಇವತ್ತು ನನ್ನ ಜೊತೆ ಹಿರಿತನದಲ್ಲಿದ್ದಾರೆ. ಮೊನ್ನೆ ಒಂದು ಕಾಂತಾರ ಅಂತೇಳಿ ಒಂದು ಸಿನಿಮಾ ಬಂದಿತ್ತು. ಹೌದು. ಆ ಸಿನಿಮಾವನ್ನು ನೋಡ್ಲಿಕ್ಕೆ ಹೋಗಿದ್ದೆ ನಾನು. ಆ ಸಿನಿಮಾ ಥಿಯೇಟ್ರಲ್ಲಿ ಹೆಚ್ಚು ಕಡೆ ಒಂದು 200 ಜನರಿಗೆ ಸೀಟಿತ್ತು. ನನ್ನನ್ನು ಸೇರಿದಂತೆ ನನ್ನ ಬಾಲ್ಯದಲ್ಲಿ ನನ್ನ ಜೊತೆ ಇರುವಂಥ ನನ್ನೆಲ್ಲ ಇವತ್ತಿನ 60 ಮೀರಿದ ತಲೆಮಾರು ಅಂತಿದೆಯಲ್ಲ, ಆ ತಲೆಮಾರು ಅವ್ರನ್ನೆಲ್ಲರೂ ಕರ್ಕೊಂಡು ಹೋಗಿದ್ದೆ ಸಿನಿಮಕ್ಕೆ. ಓ. ಅದರಲ್ಲಿ ಕೆಲವರು ಇನ್ನೂ ಸೈಕಲಲ್ಲೇ ತಿರುಗುವವರಿದ್ರು, ಇನ್ನೂ ಕೂಲಿ ಮಾಡುವವರಿದ್ರು, ಅನಾರೋಗ್ಯ ಪೀಡಿತರಾದವರಿದ್ರು, ಮೀನು ಹಿಡಿಯುವವರಿದ್ರು, ಶೇಂದಿ ತೆಗೆಯುವವರಿದ್ರು, ಊರಿನಲ್ಲಿ ಗುರುಕಾರಿಕೆ ಮಾಡ್ಕೊಂಡವರಿದ್ರು, ಐಸ್ ಕ್ಯಾಂಡಿ ಮಾರುವವರಿದ್ರು, ಅವರೆಲ್ಲರೂ ಇದ್ರು. ಅವರೆಲ್ಲ ಒಂದು ಸುತ್ತಲ್ಲಿ ಕರ್ಕೊಂಡು ಹೋಗಿದ್ದೆ, ಅವರೆಲ್ಲರ ಜೊತೆಯಲ್ಲಿ ಸಿನಿಮಾ ನೋಡಿ ಹೊರಗೆ ಬಂದೆ. ಅದು ನನಗೆ ಅತ್ಯಂತ ಖುಷಿಯ ಕ್ಷಣ. ಹೇಳ್ತಾರ ಅವರೆಲ್ಲ ಲಕ್ ನಿನ್ನನ್ನು ಚೇಂಜ್ ಮಾಡ್ತು ಅಂತ ಏನಾದರೂ ಹೇಳ್ತಿದ್ರ? ಇಲ್ಲ, ಅವ್ರು ನನ್ನ ಬಗ್ಗೆ ತುಂಬ ಪ್ರೀತಿ.
ನಮ್ಮದೇ ಓಡಾಡ ಸೈಕಲ್ ಬಿಟ್ಕೊಂಡಿದ್ದಾನೆ ಒಬ್ಬ, ಇವತ್ತು ವಿಧಾನಸೌಧದಲ್ಲಿ ನೀನು ಮಂತ್ರಿ ಆದೇನೆ ಮಾರೆ, ಅದೊಂದು ಖುಷಿ ನಮ್ಗೆ ಅಂತಾರೆ. ಅವ್ರ ಜೊತೆಲಿ ಕಾಫಿ ಕುಡಿತೇನೆ, ತಿಂಡಿ ತಿಂತೇನೆ, ಓಕೆ, ಅವ್ರ ಹೆಗ್ಲ ಮೇಲೆ ಕೈಗೆ ಓಡಾಡ್ತೇನೆ, ಬಾಲ್ಯ ನಿನ್ಕೊಂಡು ನೋಡಿಸ್ ನನ್ಗೆ ಚೇಡಿಸ್ತಾರೆ, ಆ ಚೇಡ್ದಾಗ ಮುಚ್ಚಬಾಯಿ ಅಂತ ಹೇಳ್ತೇನೆ. ಏನಂತ ಇತ್ತು ಸರ್, ಅಡ್ಡಿಸ್ರ ಏನಾದರೂ ಇಟ್ಟಿದ್ರ? ಇಲ್ಲ, ಶ್ರೀನಿವಾಸ ಪ್ರೀತಿಯಿಂದ. ಇಲ್ಲ, ಶ್ರೀನಿವಾಸ ಶ್ರೀನಿ ಅಂತೇನು ಕರಿತಾ ಇರಲಿಲ್ಲ. ಓಕೆ, ಓ ಅಂದ್ರೆ ಶ್ರೀನಾ ಅಂತ ಕರಿತಾ ಇಲ್ಲ, ಮತ್ತೆ ಶ್ರೀನಿವಾಸ ಅಂತ ಕರಿತಾ ಇದ್ರು. ಅವರಿಗೆಲ್ಲರಿಗೂ ಖುಷಿ ಇದೆ ನನ್ನ ಗ್ರಾಮದಲ್ಲಿ. ಓಕೆ, ವಾಟ್ಸಪ್ ಎಲ್ಲ ಯೂಸ್ ಮಾಡ್ತೀರಾ ಸರ್? ಮಾಡ್ತೇನೆ. ಯಾಕೆಂದ್ರೆ ನಾನು ಫೋನ್ ನೋಡಿದ್ದಾಗ ಅದು ಯಾವುದೋ ಒಂದು ಬೇಸಿಕ್ ಸೆಟ್ ಇತ್ತು. ಇಲ್ಲ, ಇದು ತುರ್ತಾಗಿ ಕರೆಗೆ ಇಟ್ಕೊಂಡಿದ್ದೆ. ನನ್ನ ಹತ್ರ ನಾನು ಈ ವಾಟ್ಸಪ್, ಟ್ವಿಟರ್, ಇಮೇಲ್, ಫೇಸ್ಬುಕ್ ಇದರಲ್ಲೆಲ್ಲ ನಿಮ್ಮಷ್ಟು ಬುದ್ಧಿವಂತ ಅಲ್ಲ ನಾನು, ಯಾಕಂದ್ರೆ ಹುಟ್ಟದ ಬೇಗ ಅದರಿಂದಾಗಿ ನಂಗೆ ಅಷ್ಟು ಬುದ್ಧಿ ಇಲ್ಲ. ಅದೆಲ್ಲವೂ ನನ್ನ ಹತ್ರ ಉಂಟು. ನನ್ನ ಹುಡುಗ ನಾನು ಆಪರೇಟ್ ಮಾಡ್ತೇನೆ, ನಾನು ಹೇಳ್ತೇನೆ ವರ್ಡ್ಸ್ ಎಲ್ಲ, ನಾನು ಹೇಳ್ತೀನಿ ಟ್ವೀಟ್ ಮಾಡ್ಲಿಕ್ಕೆ, ನಾನು ಹೇಳ್ತೇನೆ ಇದೇ ವರ್ಡ್ಸ್ ಹಾಕಿ ಮಾಡಬೇಕು ಅಂತೇಳಿ. ಓಕೆ, ಫೇಸ್ಬುಕ್ ಇದನ್ನೇ ಹಾಕಬೇಕು ಅಂತ ನಾನು ಬರೆದು ಕೊಡ್ತೇನೆ, ಅದ್ರ ಬೇರೆ ಅದು ಮಾಡ್ತಾರೆ, ಅದು ಬಿಟ್ಟು ಬೇರೆ ಮಾಡ್ಲಿಕ್ಕಿಲ್ಲ. ಓಕೆ ಸರ್, ಈಗ 7ನೇ ಕ್ಲಾಸ್ ಓದಿದ್ದೀನಿ ಅಂತ ಹೇಳ್ತಾ ಇದ್ರಿ, ಇಂಗ್ಲೀಷ್ ಹೇಗಿದೆ ನಿಮ್ಮದು ಅಂತ? ಈಗ ತುಂಬ ಜನ, ನೀವು ಕರ್ನಾಟಕದಲ್ಲಿರುವಂಥ ಎಲ್ಲ ರಾಜಕಾರಣಿ ನೋಡಿ ಸೇರಿಸಿದ್ರೆ ತುಂಬ ಜನರಿಗೆ ಇಂಗ್ಲೀಷ್ ಬರೋದಿಲ್ಲ. ಇಂಗ್ಲೀಷ್ ಬರೋದಿಲ್ಲ ಅಂತ ಹೇಳ್ಕೊಂಡವ ನಾನೊಬ್ಬನೇ, ಬಹಿರಂಗವಾಗಿ ನಂಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಹೇಳ್ಕೊಂಡವ ನಾನೊಬ್ಬನೇ. ಆದ್ರೆ ತುಂಬಾ ಜನರಿಗೆ ಇಂಗ್ಲೀಷ್ ಸರಿ ಇಲ್ಲ. ಅಲ್ಲ ಸರ್, ಪ್ರಯತ್ನ ಪಟ್ಟು ಟ್ರೋಲ್ ಆಗಿದೆ. ಅಲ್ಲ ಅಲ್ಲ, ಅಂದ್ರೆ ಇದೆ, ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಬರೋದಿಲ್ಲ ಅಂತ ಹೇಳ್ತೇನೆ. ಆದ್ರೆ ಸಾಕಷ್ಟು ನಂಗೆ ಅರ್ಥ ಆಗುತ್ತೆ, ಹಿಂದಿ ಮತ್ತು ಇಂಗ್ಲೀಷ್ ಸಾಕಷ್ಟು ಅರ್ಥ ಆಗುತ್ತೆ. ಕರ್ನಾಟಕದ ರಾಜಕಾರಣ ಮಾಡ್ಲಿಕ್ಕೆ ನಂಗೆ ತೊಂದರೆ ಕೊಟ್ಟಿಲ್ಲ. ಯಾರಾದರೂ ತುಂಬ ಚೇಡಿಸ್ಬೇಕು ಅಂತ ಇಂಗ್ಲೀಷಲ್ಲೇ ಮಾತಾಡಿದರೆ ನಾನು ಹೇಳಿಬಿಡ್ತೇನೆ, ಅಪ್ಪ ನಂಗೆ ಇಂಗ್ಲೀಷ್ ಬರೋದಿಲ್ಲ, ಕನ್ನಡದಲ್ಲಿ ಮಾತಾಡಪ್ಪ ಅಂತ ಹೇಳಿಬಿಡ್ತೇನೆ, ನಂಗೇನು ತೊಂದರೆ ಆಗಿಲ್ಲ. ಹೆಮ್ಮೆ ಅನ್ಸುತ್ತಲ್ವಾ ಸರ್, ಕನ್ನಡ ಮಾತಾಡೋದಕ್ಕೆ ಒಂಥರ ಮಜಾ. ಇಲ್ಲ, ನಂಗೆ ತೊಂದರೆ ಇಲ್ಲ, ನನಗಷ್ಟೇ ಬರೋದು ಅಂತ ಹೇಳಿಬಿಡ್ತೇನೆ. ನಂಗೆ ಅದರಲ್ಲಿ ಏನು ಖುಷಿ ಇದೆ, ನಂಗೆ ಕನ್ನಡದ ಬಗ್ಗೆ. ಕರೆಕ್ಟ್, ಕನ್ನಡದ ಬಗ್ಗೆ ಅಭಿಮಾನ ಇದೆ, ಖುಷಿ ಇದೆ, ಕನ್ನಡ ಬಗ್ಗೆ ಕೆಲಸ ಮಾಡ್ತೇನೆ. ಓಕೆ, ನನಗೆ ನಂಗೆ ಯಾರಿಗಾದರೂ ಸಜೆಸ್ಟ್ ಮಾಡ್ತೀರಾ ಸರ್, ಇಂಗ್ಲೀಷ್ ಬರದೇ ಇದ್ರೆ ಮಾತಾಡಿ ಪೇಚಿಗೆ ಸಿಗ್ ಹಾಕೊಳ್ತಾರೆ ತುಂಬ ಜನ ಪೊಲಿಟಿಷಿಯನ್ಗಳು? ನಾವು ಬಂದಷ್ಟೇ ಮಾಡೋದು ಒಳ್ಳೆಯದು. ರಾಜಕಾರಣದಲ್ಲಿ ನಮ್ಗೆ ಸಿಕ್ಕಿರೋ ಅಧಿಕಾರದಲ್ಲಿ ನಾವು ಎಷ್ಟು ಕೆಲಸ ಮಾಡ್ಬೋದು ಅಷ್ಟು ಹೇಗೆ ಮಾಡ್ತೇವೋ, ನಮ್ಗೆ ಎಷ್ಟು ಭಾಷೆ ಬರುತ್ತೆ ಅಷ್ಟೇ ಮಾಡೋದು ಒಳ್ಳೇದು. ಹಣೆಗೆ ರಾಜ್ಯಪಾಲರು ನನ್ನೂರಿಗೆ ಬಂದಿದ್ರು, ನಾನು ಒಂದು ಶಬ್ದವನ್ನು ಹಿಂದಿಯಲ್ಲಿ ಮಾತಾಡಿದ್ದೆ, ಯಾಕಂದ್ರೆ ರಾಜ್ಯಪಾಲರ ಸ್ವಾಗತಕ್ಕೆ ಮಾತ್ರ ನಿಮ್ಮ ಹಿಂದಿ, ಅದು ಬಿಟ್ಟರೆ ಉಳಿದೆಲ್ಲವೂ ಕನ್ನಡ ಮಾತಾಡಿದರೆ ಅದು ಅವರಿಗೂ ತೊಂದರೆ ಆಗೋದಿಲ್ಲ, ನನಗೂ ತೊಂದರೆ ಆಗೋದಿಲ್ಲ, ಇಲ್ಲದ್ರೆ ಹೊಸ ಸಮಸ್ಯೆ ಸೃಷ್ಟಿಯಾಗಿ ಬಿಡುತ್ತೆ ಅಂತ ನಂಗೆ ಅನಿಸುತ್ತೆ. ಹೌದು, ಓಕೆ, ವೆಲ್, ಓಕೆ, ಫೈನಲಿ ಸರ್, ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ನ್ಯಾಷನಲ್ ಟಿ ವಿ ಬಗ್ಗೆ ನನ್ನ ವಿನಂತಿ, ಈ ಸಮಾಜದಲ್ಲಿ ಆಡಳಿತ ಪಕ್ಷದವರು ಮಾಡುವ ತಪ್ಪುಗಳನ್ನು ಕಣ್ಗಾವಲು ಮಾಡಲಿಕ್ಕೆ ವಿರೋಧ ಪಕ್ಷ ಇರುವುದು. ಕರೆಕ್ಟ್, ಕಣ್ಗಾವಲು ಮಾಡಲಿಕ್ಕೆ ವಿರೋಧ ಪಕ್ಷ ಇರುವುದು. ಹಾಗಾಗಿ ವಿಪಕ್ಷಗಳ ಮಾತಿಗೆ ಹೆಚ್ಚು ಪ್ರಚಾರ ಕೊಡಬೇಕು ಅನ್ನೋದಕ್ಕಿಂತ ಪ್ರಾಶಸ್ತ್ಯ ಕೊಡಬೇಕು ಅಂತ ಹೇಳೋದು ನಾನು. ಹೌದು, ಸದನದಲ್ಲಿ ವಿರೋಧ ಪಕ್ಷಗಳು, ಒಂದು ಉದಾಹರಣೆಗೆ 224 ಜನರ ಪೈಕಿ ವಿರೋಧ ಪಕ್ಷಗಳ ಸಂಖ್ಯೆ ಹೆಚ್ಚಿರುತ್ತೆ, ನಮ್ಮ ಮೇಲ್ಮನೆಯಲ್ಲಿ ಹೆಚ್ಚಿರುತ್ತೆ, ಕೆಲವು ಸಾರಿ ಹೆಚ್ಚಿರುತ್ತೆ, ಆಡಳಿತ ಪಕ್ಷ ಬಹುಮತ ಇರುವುದಿಲ್ಲ. ಅದರ್ಥ ಬಹುಮತ ಇದ್ದವ್ರು, ಜಾಸ್ತಿ ಇದ್ದವ್ರು ಗಲಾಟೆ ಮಾಡಿ ವಿರೋಧ ಪಕ್ಷ ಬಾಯಿ ಮುಚ್ಚಿಸಬಾರ್ದು. ಸದನದಲ್ಲಿ ಚರ್ಚೆ ಎಲ್ಲಿ ಕೇಳಿದ್ರೆ ಆಡಳಿತ ಪಕ್ಷದವ್ರು ಹೇಳಿದ್ನ ಕೇಳಲಿಕ್ಕೆ ಸದನ ಇರುವುದಲ್ಲ. ವಿರೋಧ ಪಕ್ಷಗಳು ಜನರ ಸಮಸ್ಯೆಗಳನ್ನು ತಂದು ಎತ್ತುಕೊಂಡು ಚರ್ಚೆ ಮಾಡಿದಾಗ ಅವರಿಗೆ ಸಮಾಧಾನ ಮಾಡುವುದು ಆಡಳಿತ ಪಕ್ಷದ ಹೊಣೆಗಾರಿಕೆ. ಕರೆಕ್ಟ್, ಹೌದು. ದುರದೃಷ್ಟಕ್ಕೆ ಏನಾಗಿದೆ ಅಂದ್ರೆ ಎಲ್ಲ ಉಪರೇಟಿ ಆಗಿಬಿಟ್ಟಿದೆ ಪೂರ್ತಿ, ಎಲ್ಲ ಹೆಚ್ಚು ಕಡಿಮೆ ಬಾಯಿ ಬಲವೇ ಜಾಸ್ತಿ ಆಗಿಬಿಡುತ್ತೆ. ಅಂತ ಸಂದರ್ಭದಲ್ಲಿ ರಾಜಕಾರಣ ಕ್ಷೇತ್ರವೂ ಸಹಿತ ಕಾರ್ಯಾಂಗ ಶಾಸಕಾಂಗಗಳ ನ್ಯಾಯಾಂಗದ ಜೊತೆಯಲ್ಲಿ ಮಾಧ್ಯಮ ರಂಗವೂ ಕೂಡ ವಿಪಕ್ಷಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾದಂಥ ಅವಶ್ಯಕತೆಗಳಿದೆ. ಅವರು ಸತ್ಯದ ಪ್ರತಿಪಾದನೆ ಮಾಡಿದಾಗ, ವಿಪಕ್ಷಗಳು ಸತ್ಯದ ನ್ಯಾಯದ ಪ್ರತಿಪಾದನೆ ಮಾಡಿದಾಗ ಹೆಚ್ಚು ಅವಶ್ಯಕತೆಗಳಿದೆ ಅನ್ನೋದು ನನ್ನ ವಿನಂತಿ. ಜೊತೆಯಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಪ್ರಬಲವಾಗಿ ಕೆಲಸಗಳನ್ನು ಮಾಡ್ತಾ ಇದೆ. ನಾನು ವಿರೋಧ ಮಾಡಿದೆ, ಯಾವುದಕ್ಕೆ ವಿರೋಧ ಮಾಡಿದೆ, ಪರಿಶಾತಿ ಪರಿಶ್ರ ಪಂಗಡಕ್ಕೆ 34,000 ಕೋಟಿ ಶಾಸನಬದ್ಧವಾಗಿ ತೆಗೆದಂಥ ಹಣ, ನೀವು ಗ್ಯಾರಂಟಿ ಕೊಡುವ ಯೋಜನೆಯಲ್ಲಿ ಎಲ್ರಿಗೂ ಗ್ಯಾರಂಟಿ ಕೊಟ್ಟು ಎಷ್ಟು ಎಷ್ಟು ಹಣ ನಿಮ್ಗೆ ನಾವು ಕೊಡ್ತಾ ಇರೋ, ನೀವೇನು ಕೊಟ್ಟಾಗಾಯ್ತು ಖಜಾನೆಯಿಂದ? 1 ರೂಪಾಯಿ ಕೊಟ್ಟಾಗಿಲ್ಲ. ಕರೆಕ್ಟ್, ನಾನು ಕೊಟ್ಟೆ ಉಚಿತ ಮಹಿಳೆಯರಿಗೆ, ಸ್ತ್ರೀಯರಿಗೆ ಬಸ್ ಪ್ರಯಾಣ, ನಿಮ್ಮ ಹಣವನ್ನು ನಿಮಗೆ ಕೊಟ್ಟೆ. ನಾನು ಕೊಟ್ಟೆ ಶಕ್ತಿ ಯೋಜನೆಯಡಿ ಬಡವರಿಗೆಲ್ಲ ಕೊಟ್ಟಿದ್ದೇನೆ, ನಿಮ್ಮ ಹಣವನ್ನೇ ನಿಮಗೆ ಕೊಟ್ಟೆ. ಅಲ್ಲ, 1 ರೂಪಾಯಿ ಸಿದ್ದರಾಮಯ್ಯನವರ ಸರ್ಕಾರ ಅವ್ರ ಖಜಾನೆಯಿಂದ 1 ರೂಪಾಯಿ ಬಿಡುಗಡೆ ಮಾಡಿದೆ, ನಿಮ್ಮ ಹಣ ನಿಮಗೆ ಕೊಟ್ಕೊಂಡು ನಿಮಗೆ ಕೊಟ್ಟೆ ನಾನು ಕೊಟ್ಟೆ ಅಂದ್ರೆ ಏನರ್ಥ ಅಂತ ನಾನು ಕೇಳಿದ್ದೆ. ಹೌದು ಅಂತ ನಾನು ಕೇಳಿದ್ದೆ. ನನ್ನ ವಾದಗಳು ಈ ಚೌಕಟ್ಟೊಳಗೆ ಬಂದಿರುತ್ತೆ. ಸಾರ್ವಜನಿಕ ಟಿಪ್ಪಣಿಗಳ ಮಧ್ಯೆ ಕೆಲಸ ಮಾಡ್ತೇವೆ. ನನಗನ್ಸುತ್ತೆ ವಿಶ್ವಾಸದಲ್ಲಿ ನಾವು ಜನಮತ ಗಳಿಸುವಲ್ಲಿ ನಾವು ವಿಧಾನಸಭೆಯಲ್ಲಿ ಸೋತಿದ್ದೇವೆ. ಬರುವ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಶ್ಚಯವಾಗಿ ನಾವು ಕಳೆದ ಸಾಲಿನಷ್ಟೇ ಮತಗಳನ್ನು ಪಡೆದು ಅಷ್ಟೇ ಸೀಟುಗಳನ್ನು ನಾವು ಪಡಿತೇವೆ ಅನ್ನುವಂಥ ವಿಶ್ವಾಸ ನಾನು ಹೊಂದಿದ್ದೆ. ವೆಲ್, ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಖುಷಿ ಆಯಿತು. ಧನ್ಯವಾದ, ಮಾತಾಡಿ. ನಿಮ್ಮ ನ್ಯಾಷನಲ್ ಟಿವಿಗೆ ಶುಭವಾಗಲಿ.
ಥ್ಯಾಂಕ್ ಯು ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಎದಿಷ್ಟು ಸಿಂಪಲ್ ಮತ್ತು ಸಿಂಗಲ್ ರಾಜಕಾರಣಿಯ ಮಾತುಗಳು, ಒಂದಷ್ಟು ಟಿಪ್ಸ್ಗಳನ್ನು ಕೂಡ ಕೊಟ್ಟರು. ಅದನ್ನು ಫಾಲೋ ಮಾಡಿದರೆ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕೆಂತಂದರೆ ಇಂಗ್ಲೀಷ್ ಬರೋದಿಲ್ಲ ಅಂತ ನೇರವಾಗಿ ಹೇಳುವಂತಹ ವ್ಯಕ್ತಿ. ಯಾಕೆಂತಂದರೆ ನಾನು ನಿನ್ನೆ ಕಾಲ್ ಮಾಡಿದ್ದಾಗಲೂ ಕೂಡ ಅಷ್ಟೇ ಹೇಳಿದೆ, ಇಂಗ್ಲೀಷಾ ಖಂಡಿತ ನಾನು ಮಾಡಲ್ಲ, ಕನ್ನಡ ಇದ್ದರೆ ಮಾತ್ರ ಬನ್ನಿ ಅಂತ. ಸೊ ಹಾಗಾಗಿ ಬರಲ್ಲ ಅನ್ನೋದನ್ನು ಬರಲ್ಲ ಅಂತ ಹೇಳಬೇಕು, ಆ ಧೈರ್ಯನ ಬೆಳೆಸ್ಕೋಬೇಕು ಅನ್ನುವಂಥದ್ದು ನನಗೆ ಗೊತ್ತಾಯ್ತು ಇವತ್ತು. ನೋಡ್ತಾ ಇರಿ ನ್ಯಾಷನಲ್ ಟಿ ವಿ, ನಾನು ಸೈಯದ್ ಹಿದಾಯತ್.